आजीरा कानम चांदिनी शिवराज मोती पंचमी एस संगमित्रे मंजुनाथ मागोदी पुनीत धनंजय देवरली विकास मौर्य रूमी हरीश ಕವಿಗೋಷ್ಠಿ ಆರಂಭಕ್ಕೂ ಮುನ್ನ ಪಿಚ್ಚಳ್ಳಿ ಸರ್ ಒಂದು ಹಾಡಾಡ್ತಾರೆ ಅವೆಲ್ಲ ಏನು ಬೇಡ್ರಮ್ಮ ಡಬ್ ತಗೊಂಡ್ಬರಂಗಿರ ಬಾ ಉಳ್ದೆಲ್ಲ ಏನು ತಾಳ ತಂಬೂರಿ ಏನು ಬೇಡ ಡಬ್ ತಗೊಂಬ ಇಲ್ಲಿ ಬಿಡು ಹಾಂ ಸಾಕು ತಮಟೆ ಸಾಕು ಉಳಿದಿದ್ದೇನು ಬೇಡ ಆಕ್ಚುಲಿ ರಂಗನಾಥ್ ಕಂಟನ್ ಕುಂಟೆಗೆ ಹೇಳಿದೆ ನಾನು ಆಹಾರ ಗೋಷ್ಠಿಗೆ ಮುಂಚೆ ನೀವು ಟೇಬಲ್ ಮೇಲೆ ಎಲ್ಲ ಇಟ್ಟರೆ ಒಂದು ಕಬಾಬ್ ತಿನ್ಬಿಟ್ಟು ಒಂದು ಹಾಡು ಹೇಳ್ತೀನಿ ಅಂತ ಅವರು ಇಲ್ಲ ಆಮೇಲ್ ತಿನ್ರಿ ಅಂತ ಹೇಳಿದ್ರು ಭಿನ್ನಭೇದವ ಮಾಡಬ್ಯಾಡಿರಿ ಇದರ ಉನ್ನಂತ ತನವನು ಚೆನ್ನಾಗಿ ಕೇಳಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಇದರ ಉನ್ನಂತ ತನವನು ಚೆನ್ನಾಗಿ ಕೇಳಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಮನೆ ಮನೆ ತಿರುಗೋದ್ಬೇಕು ಮನೆ ಮನೆ ತಿರುಗೋದು ಬೆಕ್ಕು ಅಯ್ಯಾರವರ ಮನೆಯಲ್ಲಿ ಕ್ವಾಂಟಿಗರ ಮನೆಯಲ್ಲಿ ಲಿಂಗಾಯತ್ರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡು ಬೆಕ್ಕು ಅಯ್ಯ ಒಲೆಯಾರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬಾರ ಮನೆಯಲ್ಲಿ ಗೌಡಾರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು ಎಂತ ಸರ್ವ ಜಾತಿ ಒಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನಭೇದವ ಮಾಡಬ್ಯಾಡಿರಿ ಭಿನ್ನಭೇದವ ಮಾಡಬ್ಯಾಡಿರಿ ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ ನೆತ್ತಿ ಮ್ಯಾಗಳ ನೀರು ಗಂಟಾಲಿಗಿಳಿದಾವಲ್ಲೋ ನಮಗೆ ಇರವಲ್ಲ ಸ್ಥಿರವಲ್ಲ ಅಯ್ಯ ಇರವಲ್ಲ ಸ್ಥಿರವಲ್ಲ ನರ ಜನ್ಮ ಸ್ಥಿರವಲ್ಲ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಕತ್ತಾಲೆ ಬೆಳ ತಿಂಗಳೊಳಗ ಕತ್ತಾಲೆ ಬೆಳ ತಿಂಗಳೊಳಗ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಕತ್ತಾಲೆ ಬೆಳ ತಿಂಗಳೊಳಗ ಕತ್ತಾಲೆ ಬೆಳ ತಿಂಗಳೊಳಗ ನಮಸ್ಕಾರ ದಯವಿಟ್ಟು ಊಟ ಆಗಿರೋರೆಲ್ಲ ಕುರ್ಚಿಗಳ ಮೇಲೆ ಹಸಿಂದರಾಗಬೇಕು ಈಗ ಆಶಯ ಮಾತುಗಳನ್ನ ಆಡ್ತಾರೆ ಸುಜಾತಾ ಮೇಡಮ್ ಪ್ಲೀಸ್ ವೆಲ್ಕಮ್
ಜನಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿರುವ ಎಲ್ಲ ಜನಪರ ಮನಸ್ಸುಗಳಿಗೆ ನನ್ನ ನಮನಗಳು ನಾನು ಆರಂಭ ಮಾಡುವ ಹಿನ್ನೆಲೆಯಿಂದ ಬಂದಿರೋಳು ಅಂದ್ರೆ ಕೃಷಿಕ ಸಂಸಾರದಿಂದ ನಾನು ಬಂದಿರೋಳು ಹೀಗಾಗಿ ನನ್ನ ಆಲೋಚನಾ ವಿಧಾನಗಳು ಮತ್ತು ಚಿಂತನೆಗಳು ನನ್ನ ಹಿಂದಿನ ತಲೆಮಾರಿನ ಒಕ್ಕಲ ಸಮುದಾಯದ ಆಶಯಗಳನ್ನೇ ಆಧರಿಸಿರ್ತವೆ ಮತ್ತು ಆ ದಿಕ್ಕನ್ನು ತೋರಿಸ್ತಿರ್ತವೆ ಅಂತ ಅನಿಸಿ ಒಂದು ನನ್ನ ತವರಿನ ನೆನಪನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಮ್ಮ ಹೊಲದ ಬದಿಲೊಂದು ಹಳೆ ಹಲಸಿನ ಮರ ಅದಕ್ಕೊಂದು ದೊಡ್ಡ ಪೊಟರೆ ಪ್ರತಿ ವರ್ಷ ಮರೆಯದೆ ನನ್ನಪ್ಪ ಅದಕ್ಕೆ ಕಲ್ಲು ತುಂಬಿಸಿ ಮಣ್ಣು ಒತ್ತರಿಸಿ ಬುಡವನ್ನು ಗಟ್ಟಿಗೊಳಿಸ್ತಿತ್ತು ಮೇಲೆ ತಲೆ ಎತ್ತಿ ನೋಡಿದ್ರೆ ಹಗ್ಗದಲ್ಲಿ ಇಳಿಸಬೇಕಾದ ದೊಡ್ಡ ದೊಡ್ಡ ಹಣ್ಣುಗಳು ಅವನ್ನು ಜೋಕೆಯಲ್ಲಿ ಇಳಿಸಿ ಬಚ್ಚಲ ಮನೆ ಮೂಲೆಯಲ್ಲಿ ಯಾವಾಗಲೂ ಒಟ್ಟು ಹಾಕಿರ್ತಿದ್ರು ನಾವು ಮಾತ್ರ ಅಲ್ಲದೆ ಆಳು ಕಾಳು ಇಡೀ ಊರೇ ಬಂದು ಹಣ್ಣನ್ನು ಕೊಯ್ದು ತಿಂತಿತ್ತು ಅಟ್ಟಣಿಗೆಯ ಮೇಲೊಂದು ಕುಡಲು ಎಣ್ಣೆ ಬಟ್ಟಲು ಇರ್ತಿತ್ತು ಹಣ್ಣು ಕುಯ್ದಾಗ ಒಸರುವ ಮೇಣವನ್ನು ಕೊಟ್ಟಿಗೆಯಲ್ಲಿರೋ ಹುಲ್ಲು ತಂದು ಅಂಟು ಒರೆಸಿ ನೀರೊಳಗೆ ಎಸೆದ್ರೆ ಮುಗೀತು ಮಾತು ಮಾತು ಹಣ್ಣಿನ ಗಮ ಹಿಂದಿನ ಅರಿಯನ್ನು ತುಂಬಿರ್ತಿತ್ತು ಈಗ ಹೆದ್ದಾರಿಲಿ ಕಸಗಳು ಕಾಯಿ ಕಸಿನ ಕಿತ್ತು ತಂದು ಗುಡ್ಡೆ ಹಾಕಿ ಹಲಸು ಮಾರೋದನ್ನು ನೋಡಿದಾಗ ಹತ್ತಾರು ಹಲಸಿನ ಮರ ಇದ್ದರೂ ಪೊಟ್ರೆಯಾಗಿದ್ದ ಮರವನ್ನು ಕಾಪಾಡ್ತಿದ್ದ ನನ್ನಪ್ಪ ಮನೆ ಮಕ್ಕಳನ್ನು ಮೀರಿ ಹೊಟ್ಟೆ ತುಂಬ ಹಣ್ಣು ತಿಂದು ಮಾತಾಡಿ ಹೋಗುತ್ತಿದ್ದ ನಮ್ಮವರೆಲ್ಲರ ನೆನಪಾಗತ್ತೆ ನೆಲದಲ್ಲಿ ನಿಂತು ತಲೆ ಎತ್ತಿ ನೋಡಿದಾಗ ಆ ಹಳೆ ಮರದ ತುಂಬ ಹಣ್ಣನ್ನು ಕುಕ್ಕುತ್ತಿದ್ದ ತರತರದ ಹೊಸ ಹಕ್ಕಿಗಳು ಕಾಗೆಗಳು ಹಣ್ಣು ಕುಯ್ದಾಗ ಮನೆ ಮನೆ ತುಂಬುತ್ತಿದ್ದ ಹಲಸಿನ ಸೇಡೆಗೆ ಮುಸುಮುಸುನೆ ಸದ್ದು ಮಾಡುತ್ತಿದ್ದ ಕೊಟ್ಟಿಗೆ ದನಕರುಗಳು ಎಷ್ಟೊಂದು ನಂಟು ಬಾಯಿ ತೆರೆತಿದ್ವು ನಮ್ಮೊಡನೆ ಅಂಥ ಸಾವಯವ ಸಂಬಂಧವನ್ನು ಕಾಯುವಂಥ ತಾಳ್ಮೆ ಈ ಜನಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಸಿಗಲಿ ಅನ್ನೋದನ್ನು ನನ್ನ ಮೊದಲ ಆಶಯವಾಗಿದೆ ಕನ್ನಡ ಎಂಬುದು ಪುರಾತನ ಕಾಲದ ಹೆಮ್ಮರದ ಮರದ ನೆರಳಲ್ಲಿ ನಾವು ಕೂತು ಕಿಚಿಪಿಚನೆ ಮಾತಾಡುವ ಲೆಕ್ಕವಿಲ್ಲದ ಹಕ್ಕಿಗಳಂತೆ ನಮ್ಮ ಭಾಷೆಯ ನಂಟು ನಮ್ಮೆಲ್ಲರ ಮನಸ್ಸನ್ನು ಹಗುರುಗಳಿಸಲಿ ಅಂತ ನಾನು ಆಶಿಸ್ತೀನಿ ಹಲವಾರು ವರ್ಷಗಳ ಹಿಂದೆ ನಡೆಯುತ್ತಿದ್ದ ಸಾಹಿತ್ಯ ಸಮ್ಮೇಳನಗಳು ಅದರ ಓರೆಕೋರೆ ನಡುವೆನೂ ಸಾಹಿತಿಗಳನ್ನು ಹತ್ತಿರದಿಂದ ಕಾಣುವ ಹಾಗೆ ಮಾಡ್ತಿದ್ವು ಅವರ ಮಾತನ್ನು ಮನಕಿಳಿಸ್ಕೊಳ್ತಿದ್ವಿ ಅನನ್ಯ ವಿಚಾರಗಳನ್ನು ಅರಗಿಸಿಕೊಳ್ಳುವ ವೇದಿಕೆಯಾಗಿ ಅವು ರೂಪಾಂತರ ಹೊಂದುತ್ತಿದ್ವು ದೂರ ದೂರದ ಸಾಹಿತಿಗಳನ್ನು ಸ್ನೇಹಿತರನ್ನು ಒಂದಾಗಿಸುವ ಭೇಟಿಯಾಗುವ ತಾಣವಾಗಿದ್ವು ನಮಗಿಷ್ಟವಾದ ಪುಸ್ತಕಗಳನ್ನು ಕೊಳ್ಳುವ ಹಾಗೂ ಪ್ರಕಟಣೆಗಳನ್ನು ಕಣ್ಣಾರೆ ಕಾಣುವ ಅವಕಾಶ ಕೂಡ ಅಲ್ಲಿರ್ತಿತ್ತು ಅವರವರ ಸಾಹಿತ್ಯಕ್ಕೆ ಸಂಬಂಧಿಸಿದ ಅನುಭವ ಆತಂಕಗಳನ್ನು ಹಂಚಿಕೊಳ್ಳುವ ವೇದಿಕೆಯೂ ಅದಾಗಿತ್ತು ಸಾಹಿತಿಗಳ ಸಮಾಗಮದಲ್ಲಿ ಸಾಹಿತಿಯ ಚಹರೆಗಳು ಆಲೋಚನಾ ಲಹರಿಗಳು ಹೇಗೆ ಸಾಮಾನ್ಯರಿಗಿಂತ ಭಿನ್ನವಾಗಿರ್ತವೆ ಅವರು ಈ ನೆಲದ ಪರದ ಕಾಳಜಿಯ ಪ್ರಶ್ನೆಗಳನ್ನು ಪ್ರಭುತ್ವದ ಎದುರು ಹೇಗೆ ಹುಟ್ಟಾಗ್ತಿರ್ತಾರೆ ಎಂಬುದನ್ನು ನಾವು ಗಮನಿಸ್ತಾ ಇದ್ವಿ ಆದರೆ ಈಗ ವರ್ತಮಾನದಲ್ಲಿ ದೌಡಾಯಿಸ್ತಿರೋ ಈ ಕಾಲಮಾನದಲ್ಲಿ ಸಾವಧಾನದ ಕಾಲವು ಅವಸರದ ಬೆನ್ನಿಗೇರಿ ನಿಂತಿರುವಾಗ ಎಲ್ಲರ ಒಳಿತಿನಲ್ಲಿ ನಮ್ಮ ಒಳಿತು ಅಡಗಿದೆ ಎನ್ನುವುದನ್ನು ಮನವರಿಕೆ ಮಾಡಿಕೊಡುವ ಇಂಥ ಜನಪರ ಸಾಹಿತ್ಯ ಸಮ್ಮೇಳನಗಳ ಜವಾಬ್ದಾರಿ ಕೂಡ ಬಹಳ ದೊಡ್ಡದು ಆ ಧರ್ಮ ಈ ಧರ್ಮ ಎನ್ನುವುದನ್ನು ಮರೆತು ಭಿನ್ನ ಭೇದವಿಲ್ಲದೆ ಕನ್ನಡದ ಸೊಲ್ಲು ಸೊಲ್ಲಿಗರನ್ನು ಅರಿಯುವ ಜನರೊಳಿತಿನ ದಾರಿಯಲ್ಲಿ ನಮ್ಮ ಯುವ ಮನಸ್ಸನ್ನು ನಡೆಸುವ ಸಾಹಿತ್ಯವೆಂದರೆ ಯಾರನ್ನೂ ದೂರವಾಗಿಸದೆ ಎಲ್ಲರನ್ನೂ ಒಳಗೊಳ್ಳುವ ಜವಾಬ್ದಾರಿ ಕೂಡ ಈಗ ತುರ್ತಿನಲ್ಲಿದೆ ಅಂತ ನಾನು ಭಾವಿಸ್ತೀನಿ ಈ ನಿಟ್ಟಿನಲ್ಲಿ ಇಂತಹ ಜನಸಾಹಿತ್ಯ ಸಮ್ಮೇಳನಗಳು ಜನಪರ ಕಾಳಜಿಗಳನ್ನು ನಮ್ಮ ನೆಲದ ಬೇರುಗಳನ್ನು ಆರೋಗ್ಯವಾಗಿಟ್ಕೊಂಡ್ರೆ ಮಾತ್ರ ಕವಲೊಡೆದ ಕೊಂಬೆ ಚಿಗುರು ಹೂವು ಹಣ್ಣು ಹಕ್ಕಿ ಸಂಸಾರ ಆಗಸಕ್ಕೆ ಚಿಗಿತ ಮುಂದಿನ ಚಿಗುರು ಎಲೆಗಳು ತಮ್ಮ ಬೊಗಸೆಯಲ್ಲಿ ಮಳೆ ನೀರನಲ್ಲದೆ ಇಬ್ಬನಿಯನ್ನು ಹಿಡಿದು ತನ್ನ ಬೇರಿಗೆ ಉಣಿಸುತ್ತವೆ ಎಂಬುದು ನಿಜವಾದ ಸತ್ಯದರ್ಶನ ನಮ್ಮ ನೆಲದಲ್ಲಿ ಬೆಳೆಗಳ ಜೊತೆಗೆ ದತ್ತೂರಿ ಗಿಡದಂಥ ನೂರಾರು ಕಳೆಗಿಡ ಹುಟ್ಟುತ್ತವೆ ಆದರೆ ಅವು ಬೆಳೆಗಳಿಗೆ ಹೆಚ್ಚು ಹಾನಿ ಮಾಡದೆ ಹಾಗೆ ಹುಟ್ಟಿ ಹಾಗೆ ಸತ್ತು ಹೋಗ್ತವೆ ಇವನ್ನ ಎಚ್ಚರಿಕೆಯಲ್ಲಿ ನಾವು ಉಪಯೋಗಿಸಿದರೆ ಅದು ಔಷಧಿ ಮೈ ಮರೆತರೆ ಜೀವಕ್ಕೆ ಗಂಡಾಂತರ ಆದರೆ ಇಂದಿನ ದಿನಮಾನದ ವಿದ್ಯಮಾನಗಳನ್ನು ನೋಡ್ತಾ ಇದ್ದರೆ ದತ್ತೂರಿ ಬೀಜವನ್ನೇ ಬೆಳೆದು ಅದನ್ನೇ ಅರೆದು ವಿಷ ಮಾಡಿ ನಮಗರಿವಿಲ್ಲದಂತೆ ಬೆಣ್ಣೆ ಮಾತನಾಡುತ್ತಾ ಧರ್ಮದ ಸೆರಗಿನ ಮರೆಯಲ್ಲಿ ಉಣಿಸುತ್ತಿರುವ ವಿದ್ಯಮಾನಗಳೇ ಜರುಗುತ್ತಿವೆ ಇದನ್ನು ಮನವರಿಕೆ ಮಾಡಿಕೊಡುವ ಚಿಂತನೆಗೆ ಹಚ್ಚುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಇದನ್ನು ನಾವು ನೀವೆಲ್ಲ ಕೂಡಿ ಮಾಡೋಣ ಎನ್ನುವ ಆಶಯದೊಂದಿಗೆ ಸಮೂಹದಲ್ಲಿ
ನುಡಿವ ವಾದ್ಯಗಳು ಮನಸ್ಸನ್ನು ಹಗುರಾಗಿಸುತ್ತಿದ್ದ ಸಮೂಹ ಹೆಜ್ಜೆಗಳನ್ನು ಜನಪದ ಕಲೆ ಎಂದು ಹಿಂಡನ್ನಗಲಿಸಿ ಇವತ್ತು ತಾರತಮ್ಯವನ್ನು ಮುಂದಾಗಿಸಿದ ಹುನ್ನಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ಸಮೂಹ ಗಾನ ಹಾಗೂ ಸಮೂಹದ ಹೆಜ್ಜೆ ಹಾಕುತ್ತಿದ್ದ ಒಟ್ಟಾಗಿ ಉಣ್ಣುತ್ತಿದ್ದ ಹಂಚಿ ತಿನ್ನುತ್ತಿದ್ದ ಸಮೂಹವನ್ನು ತಳ್ಳಿ ಒಬ್ಬೊಬ್ಬನೇ ಹಾಡಲು ಪೇಟೆ ತೊಟ್ಟು ಕುಳಿತು ಪಕ್ಕದವರನ್ನು ಪಕ್ಕವಾದ್ಯಗಳನ್ನಾಗಿಸಿದ ಖ್ಯಾತಿ ಇಂದು ಪುರಾಣ ಪ್ರಸಿದ್ಧವಾಗಿದೆ. ಆದರೆ ತುಳಿಸಿಕೊಂಡವರು ಕತೆ ಹೇಳಲು ನಿಂತಾಗ ಅದು ಕಟ್ಟಕತೆಯಾಗದೆ ಮುಟ್ಟಿ ನೋಡಿಕೊಳ್ಳುವಂತಿರುತ್ತೆ ಎನ್ನುವುದು ಸತ್ಯದ ಮಾತು ಎಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ದೀಪದ ಮಲ್ಲಿಯವರು ಕವನ ವಾಚನ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ನದಿಮೂಲ. ಕಾಲಗರ್ಭದೊಳಗೆ ಸತ್ಯ ಹೂತು ಹೋದ ಭಗ್ನಭಾವ, ಒಳಗೊಳಗೆ ಮುಲುಕುತ್ತೇನೆ ನದಿ ನನ್ನ ಹೆಸರು. ಸುಮ್ಮನೆ ಹರಿಯುತ್ತಲಿದ್ದೆ, ಕಟ್ಟಿದ ಒಡ್ಡುಗಳೆಲ್ಲ ಸೆಡ್ಡು ಹೊಡೆದು ಸಾಗುತ್ತಲೇ ಇದ್ದೆ. ಒರಟು ಗಲ್ಲುಗಳು ಬೆಣಚುಗಳಾದವು, ಬಂಡೆಗಳು ಇದ್ದಲ್ಲೇ ಕಂಗೆಟ್ಟವು. ದಾರಿ ಬಳಸಿದೆ, ಏರಿ ಇಳಿದೆ, ಇಳಿದು ಕೂಡಿದೆ, ಕೂಡಿ ಮತ್ತೆ ಕಳೆದೆ. ಈಗಲೂ ಕೆಲವರು ಮೀಯುತ್ತಾರೆ, ಕೆಲವರು ಹಾಯುತ್ತಾರೆ, ಕೆಲವರು ದಾಹ ತೀರಿಸಿಕೊಳ್ಳುತ್ತಾರೆ. ನಾನು ಹರಿಯುತ್ತಲೇ ಇದ್ದೇನೆ. ಈಜಿ ದಡ ಸೇರಿದವರೆಷ್ಟೋ, ಮುಳುಗಿ ಸತ್ತವರೆಷ್ಟೋ. ಇಳಿಯಲಂಜಿ ಈಜಲಂದಿ ಬರೀ ಕಲ್ಲ ತೂರಿ ಉಲೆ ಅಲೆಯ ಉಂಗುರುಂಗುರುಂಗುರಕ್ಕೆ ಗೆದ್ದೆವೆಂದು ಕೇಕೆ ಹಾಕಿದವರೆಷ್ಟೋ. ನಾನು ಹರಿಯುತ್ತಲೇ ಇದ್ದೇನೆ. ಕಿಲುಬು ಕಾಸು ಇತ್ತವರ, ಬೇಡಿ ಬಂದು ಸತ್ತವರ, ಹರಕಲು ಚಡ್ಡಿ ಮುರುಕಲು ಮಡಿಕೆ ಅಸ್ಥಿ ಭಸ್ಮ ಕದಡಿ ಕಲಸಿ ಉಸಿರು ಚಲ್ಲಿ ಹೋದವರ ಲೆಕ್ಕವಿಡದೆ ನಾನು ಹರಿಯುತ್ತಲೇ ಇದ್ದೇನೆ. ಅನ್ಯಾಯವಾಗಿದೆಯಂತೆ ನನಗೆ, ನಿಲ್ಲಿಸಿ ನಿಲ್ಲಿಸಿ ಮಲಿನ ಮಾಡುವುದ ನಿಲ್ಲಿಸಿ. ಬಂದವರೆಲ್ಲ ಹೂತು ಬಾವುಟಗಳ ನೆಟ್ಟು ಹೋದದ್ದೇ ಬಂತು, ನಾನು ಹರಿಯುತ್ತಲೇ ಇದ್ದೇನೆ. ಊರು ಮನೆ ಜನ ಬದುಕಿ ಬಾಳಿದರು, ಸಮೃದ್ಧಿಯ ಫಸಲನ್ನುಂಡ್ರು, ಗಡಿ ಗುಡಿ ಬೇಲಿ ಎಳೆದ್ರು, ಹೊಗೆ ಧೂಳು ಕೊಳಚೆ ನೀರು ಹೆಸರಿಗಿಷ್ಟು ಮಸಿಯ ಹಚ್ಚಿ ಉಡಿ ತುಂಬಿ ಕಳಿಸಿದ್ರು. ನಾಗರಿಕತೆಯ ಕಟ್ಟಿ ನದಿಯ ನೆನಪ ಮರೆತರು, ನಾನು ಹರಿಯುತ್ತಲೇ ಇದ್ದೇನೆ. ಈಗೀಗ ಬಹಳವೇ ದಣಿದಿದ್ದೇನೆ, ಕಾಯಿಲೆ ಬಿದ್ದಿದ್ದೇನೆ, ಕೃಶಳಾಗಿದ್ದೇನೆ, ಬೋರ್ಗರೆತದ ಸದ್ದಡಗಿದೆ. ಒಂದು ಕಾಲದಲ್ಲಿ ಅಗಾಧ ಹರಿವಿಗೆ ಹೆಸರಾಗಿದ್ದ ನನ್ನೊಳಗನ್ನ ಜನ ಇವತ್ತು ಮಗುವಿನ ಉಚ್ಚಿಗೆ ಹೋಲಿಸ್ತಾ ಇದ್ದಾರೆ. ಒಣ ಒಣ ಕಾದ ಬಂಡೆಗಳ ನಡುವೆ ನಾನು ಹರಿಯುತ್ತಲೇ ಇದ್ದೇನೆ. ಹುಡುಕಬಲ್ಲಿರೇನು ನದಿಯ ಮೂಲ, ಹುಡುಕಬಲ್ಲಿರೇನು ನದಿಯ ಮೂಲ, ಸಾಗಿ ಬರುವರೇನು ದಾರಿ ದೂರ. ತಲುಪುವ ಗಮ್ಯ ಹೆಜ್ಜೆ ಭಾರ, ಅಸ್ಮಿತೆಯ ಅಳಿಸಿ ಅಮಲಲ್ಲಿ ಮೆರೆವ ಲೋಕದೃಷ್ಟಿಯಲ್ಲಿ, ಅಸ್ಮಿತೆಯ ಅಳಿಸಿ ಅಮಲಲ್ಲಿ ಮೆರೆವ ಲೋಕದೃಷ್ಟಿಯಲ್ಲಿ ಹೆಚ್ಚೇನು ಹೇಳಲಾರೆ, ಹೆಚ್ಚೇನು ಹೇಳಲಾರೆ. ಬರೆದುಕೊಳ್ಳಲಿ ಲೋಕ ತನ್ನದೇ ಶರ, ಬರೆದುಕೊಳ್ಳಲಿ ಲೋಕ ತನ್ನದೇ ಶರ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ದಾದಾಫಿರ್ ಜೈಮನ್ ಅವರು ಕವನ ವಾಚನ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ಎರಡು ಪುಟ್ಟ ಪದ್ಯಗಳನ್ನ ಓದ್ತೀನಿ. ಮೊದಲನೇ ಪದ್ಯದ ಶೀರ್ಷಿಕೆ ಅವಕಾಶ. ಇದು ಆರ್ಟಿಸ್ಟ್ ಶ್ಯಾಮ್ ಸುಂದರ್ ಅವರು ಮಾಡಿರುವಂಥ ಶೆಲ್ಟರ್ ಸೀರೀಸ್ ಅನ್ನೋ ಸ್ಕಲ್ಪ್ಚರ್ ಸೀರೀಸ್ ಇಂದ ಇನ್ಸ್ಪೈರ್ ಆಗಿರುವಂಥ ಪದ್ಯ ಅವಕಾಶ. ಒಂದು ಹೆಬ್ಬಂಡೆ ಕೊರೆದು ಬೇಡದ್ದು ಕಿತ್ತೊಗೆದು ಉಳಿದದ್ದರಲ್ಲಿ ಆಯಿತು ಅವಕಾಶ. ತಲೆಯ ಮೇಲೊಂದು ಸೂರು ನಿಲ್ಲಲೊಂದಿಷ್ಟು ಆಕಾಶ, ಒಂದಕ್ಕೆ ಆಕಾಶ ಮತ್ತೊಂದಕ್ಕೆ ಭೂಮಿ. ಯಾವುದು ಆಕಾಶ ಯಾವುದು ಭೂಮಿ, ಯಾವುದು ಮೇಲೆ ಯಾವುದು ಕೆಳಗೆ. ನಡುವೆ ಘನ ದ್ರವ ಅನಿಲ ರೂಪಗಳಲ್ಲಿ ಕಣ್ಣಾಮುಚ್ಚಾಲೆಯಾಡುವ ಪುಟ್ಟ ಕೂಸು ಜೀವಜಲ. ಮುನಿಸಿಕೊಂಡು ಕೂತಾಗ ಉಪ್ಪಡರೆದ ಸಮುದ್ರ, ಆಚೆಯಿಂದೀಚೆಗೆ ಜೋಕಾಲಿ ತೂಗುವ ಗಾಳಿ. ಯಾರೋ ನಕ್ಕಾಗ ಊರೆಲ್ಲ ಬೆಳಕು, ಹೊತ್ತು ಕಳೆದು ಮಾಯವಾಗಿ ಕತ್ತಲು. ಯಾವುದು ಬೆಳಕು ಯಾವುದು ಕತ್ತಲು.
ಒಂದಷ್ಟು ಹಸಿರು ಒಂದಷ್ಟು ಕೆಂಪು ಒಂದಷ್ಟು ನೀಲಿ ಒಂದಷ್ಟು ಬಿಳಿ ಯಾವುದು ಯಾವ ಬಣ್ಣ ನಡುವೆ ಉಳಿದದ್ದು ಕಲ್ಲು ಕಟೆದ ಉಳಿ ಮರೆತು ಬಿಟ್ಟು ಹೋದದ್ದು ಕಲ್ಲು ಕಟೆವ ಕವಿ ಇಲ್ಲಿಗ ಮರಳಿ ಶಾಪದಿ ಕಲ್ಲಾಗುವವರೆಗೂ ನಿಶ್ಚಿಂತ ಆಶ್ರಯ ಅಂದ ಹಾಗೆ ಇಲ್ಲಿ ಯಾರು ಉಳಿ ಯಾರು ಕವಿ ಯಾವ ಶಾಪ ಯಾರ ಶಾಪ ನಡುವೆ ಘಟಿಸುವುದಕ್ಕೇನು ಹೆಸರು ಎರಡನೇ ಪದ್ಯ ಕಂಪನ ಹೂವು ಹೆಣ್ಣು ಗಂಡು ಭಾಷೆ ಮಾಯೆ ಹೆಣ್ಣು ಮುಕ್ತಿ ಗಂಡು ದುಡಿವ ಅಪ್ಪ ಹಡೆವ ಅಮ್ಮ ಕುಡಿವ ನವಿಲು ಹಾಡುವ ಕೋಗಿಲೆ ಎಲ್ಲ ಗೋಲಿ ಗುಂಡುಗಳನ್ನು ಎರಡೂ ಕೈಗಳ ಬಟ್ಟಲೊಳಗೆ ಹಿಡಿದು ಗುಳುಗುಳು ಗುಳುಗುಳು ಗುಳಾಯಿಸಿಬಿಟ್ಟೆ ಒಳಗಿನವ ಕಾಶದಲ್ಲಿ ಪ್ರತಿ ಗ್ರಹ ತಾರೆ ಉಪಗ್ರಹಗಳೆಲ್ಲ ಟಿಕ್ಕಿಗೊಂಡವು ಕೆಲವೇ ಕೆಲವು ನಿಮಿಷಗಳ ಜಾದೂಗಾರನ ಕೈಚಳಕ ಅಬ್ರಕಡಬ್ರ 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 ಎಲ್ಲವೂ ಈಗ ಅದಲು ಬದಲು ಬದಲು ಅದಲು ಮತ್ತೆ ಹೊಂದಿಸಿ ಬರೆವ ಪರಿಕ್ರಮ ಅನುಕ್ರಮಗಳ ಬದಲಿಸುವ ಯಾವ ಗೋಜಲೂ ಇಲ್ಲ ಕಲ್ಲಿನ ಕೋಳಿಯೂ ಕೂಗಲಿಲ್ಲ ಲೋಕಕ್ಕೆ ಪ್ರಳಯವೂ ಆಗಲಿಲ್ಲ ಆದದ್ದು ಚಳಕ್ ಎನ್ನುವ ಒಂದೇ ಒಂದು ಸಣ್ಣ ಕಂಪನವಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಒಂದು ಪದ್ಯನ ಮಾತ್ರ ಓದಬೇಕು ಸಮಯದ ಅಭಾವ ಇರೋದ್ರಿಂದ ಈಗ ವೀರಪ್ಪ ತಾಳದವರ ಅವರು ಕವನ ವಾಚನ ಮಾಡಬೇಕು ಎಲ್ರಿಗೂ ನಮಸ್ಕಾರ ಇದು ಕವಿತೆಯಲ್ಲ ನಮ್ಮೆದೆಯ ಬ್ಯಾನಿ ಇದು ಕವಿತೆಯಲ್ಲ ನಮ್ಮೆದೆಯ ಬ್ಯಾನಿ ಇಲ್ಲಿ ಕವಿತೆಯನ್ನು ಹಾಡುವುದಿಲ್ಲ ಓದುತ್ತಿದ್ದೇನೆ ಇಲ್ಲಿ ಕವಿತೆಯನ್ನು ಹಾಡುವುದಿಲ್ಲ ಓದುತ್ತಿದ್ದೇನೆ ಹಸಿವು ನಮ್ಮದಲ್ಲ ಬಡತನ ನಮ್ಮದಲ್ಲ ನಿಮ್ಮ ಅರಮನೆಯ ಸಡಗರವೇ ಕರೆದು ತಂದವಲ್ಲ ಅಜ್ಞಾನ ನಮ್ಮದಲ್ಲ ಅಂಧಕಾರವೂ ನಮ್ಮದಲ್ಲ ನಿಮ್ಮ ಹೂಡಿಕೆಯ ಬಾಣಗಳೇ ಹರಡಿದವೂ ಎಲ್ಲ ನಮ್ಮಯ ಬೆವರಿನ ಹನಿಗಳಿಗೆ ಊರ ದನಿಗಳ ಗದ್ದೆಗಳು ಹಸಿರು ಆದವಲ್ಲ ನಮ್ಮಯ ನಿತ್ಯದ ದುಡಿಮೆಗೆ ಯುಗ ಯುಗದ ಭಾವನೆಗಳು ಹಾಗೆ ಉಳಿದವಲ್ಲ ದರ್ಪ ನಮ್ಮದಲ್ಲ ದೌಲತ್ತು ನಮ್ಮದಲ್ಲ ದರ್ಬಾರಿಗಳಾಗಿ ಜನರನ್ನು ನಾವು ದಂಡಿಸುವರೂ ಅಲ್ಲ ಗುಡಿಸಲಿನೊಳಗೆ ಹೊತ್ತಿದ ಹಣತೆ ಆರಿಹೋಯಿತಲ್ಲ ಗುಡಿಸಲಿನೊಳಗೆ ಹೊತ್ತಿದ ಹಣತೆ ಆರಿಹೋಯಿತಲ್ಲ ಮಹಲಿನೊಳಗೆ ಮಿನುಗಿದೆ ಮಿಂಚು ಕಣ್ಣು ಕುಕ್ಕಿತಲ್ಲ ಸ್ವಾರ್ಥ ನಮ್ಮದಲ್ಲ ದ್ವೇಷ ನಮ್ಮದಲ್ಲ ಶತಶತಮಾನದ ದಾಶ್ಯದ ಒಡೆತನ ನಮ್ಮದೂ ಅಲ್ಲ ನೆಮ್ಮದಿ ನಾಡನು ಕಟ್ಟುವ ಕನಸಿಗೆ ಮೋಡ ಕೈವೈತಲ್ಲ ಬೆಂಕಿಯ ಮಳೆಯನ್ನು ಉಯ್ಯುವ ಹನಿಗಳು ಬೆಳೆಯಲು ಹೊರಟವಲ್ಲ ಬೆಂಕಿಯ ಮಳೆಯನ್ನು ಉಯ್ಯುವ ಹನಿಗಳು ಬೆಳೆಯಲು ಹೊರಟವಲ್ಲ ಬೇಲಿ ನಮ್ಮದಲ್ಲ ಗೋಡೆ ನಮ್ಮದಲ್ಲ ಹಬ್ಬುವ ಬಳ್ಳಿಯ ಚಿವುಟುವ ಭಾವವೂ ನಮ್ಮದೂ ಅಲ್ಲ ಹೆಪ್ಪಿನ ನೋವುಗಳು ಚಿಗುರುವ ನಲಿವನ್ನು ಕಸಿದುಕೊಂಡವಲ್ಲ ನಾಳೆಯ ದಿನಗಳ ನಡೆಯುವ ಹಾದಿ ಹೂಳು ತುಂಬಿತಲ್ಲ ನಾಳೆಯ ನಡೆಯುವ ಹೂಳು ತುಂಬಿತಲ್ಲ ಎಷ್ಟೇ ಕೋಟಲೆ ಬಂದರೂ ನಾವು ಒಗ್ಗೂಡಿ ಹೋರಾಡುವುವೆಲ್ಲ ಒಗ್ಗೂಡಿ ಹೋರಾಡುವುವೆಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಸರ್ ಈಗ ಚಂದ್ರು ಪಾಟೀಲ್ ಅವರು ಅವರ ಕವನ ವಾಚನ ಮಾಡಬೇಕು ಎಲ್ರಿಗೂ ನಮಸ್ಕಾರ ಕವಿತೆಯ ಶೀರ್ಷಿಕೆ ಕವಿತೆಗೆ ಬೆಂಕಿ ಬಿತ್ತು ಕವಿತೆಗೆ ಬೆಂಕಿ ಬಿತ್ತು ಸೂರ್ಯ ರಕ್ತದ ಗೋಳಿಯಲ್ಲಿ ಮಿಂದು ಸಾಯುತ್ತಿರುವ ಹೊತ್ತು ಕವಿತೆಗೆ ಬೆಂಕಿ ಬಿತ್ತು ಇರುಳನೆ ತಿಂದು ಜಾತಿ ಧರ್ಮ ಮೇಲು ಕೀಳು ಜಾತಿ ಧರ್ಮ ಮೇಲು ಕೀಳು ಭೇದ ಭಾವವನೆ ಬೆಳೆದು ನಮ್ಮನ್ನು ತುಳಿದು ಭೇದ ಭಾವವನೆ ಬೆಳೆದು ನಮ್ಮನ್ನು ತುಳಿದು ಆಳುವವರಿಗೆ ಹೇಳು ನಾವೊಂದೇ ಎಂದು ಕೆನ್ನಾಲಿಗೆಯಲ್ಲಿ ಹಿಡಿದು ಇಡಿಗಾಳ ನೊಡೆದು ಇಡಿಗಾಳ ನೊಡೆದು ಬೇಳೆ ಬಿತ್ತಿ ಬೆಳೆದವರ ಮುಖಕ್ಕೆ ಉಗುಳು ಬೇಳೆ ಬಿತ್ತಿ ಬೆಳೆದವರ ಮುಖಕ್ಕೆ ಉಗುಳು ಗಟ್ಟಿಕಾಳು ಹಿಡಿದು ಬಿತ್ತಿದ್ದರೆ ಗಟ್ಟಿಕಾಳು ಹಿಡಿದು ಬಿತ್ತಿದ್ದರೆ ಈ ನೆಲವಾಗುತ್ತಿತ್ತೆ ಬೀಳು ಕಸಕಳೆ ಜಳ್ಳುಗೊಳ್ಳು ಸುಳ್ಳು ಮುಳ್ಳುಗಳನ್ನೆಲ್ಲ ಸುಟ್ಟು ಬಿಡು ಕಸಕಳೆ ಜಳ್ಳುಗೊಳ್ಳು ಸುಳ್ಳು ಮುಳ್ಳುಗಳನ್ನೆಲ್ಲ ಸುಟ್ಟು ಬಿಡು ಹುಟ್ಟಿ ಬರಲಿ ಹೊಸ ಪೀಕು ಹುಟ್ಟಿ ಬರಲಿ ಹೊಸ ಪೀಕು ಹಾಲ್ದೆನೆ ಜೀಕು ಹಕ್ಕಿ ಹಾಡು ಧನ್ಯವಾದ
धन्यवाद सर। चांद पाशा बरबू एलू नमस्कार ನನ್ನ ಕವಿತೆಯ ಶೀರ್ಷಿಕೆ ಪಂಚರ್ ಹಾಕುವವರು ಈ ನೆಲದ ಎದೆಗೆ ಕಿವಿ ಆನಿಸಿ ಕೇಳಿ ಈ ನೆಲದ ಎದೆಗೆ ಕಿವಿ ಆನಿಸಿ ಕೇಳಿ ನನ್ನವರು ಸತ್ತು ಮಲಗಿದ ಶೋಕ ಗೀತೆ ಕೇಳುತ್ತದೆ ಈ ದೇಶಕ್ಕೆ ಗಾಯವಾದಾಗ ಮುಲಾಮು ಹಾಕಿದ ಹಕೀಮ ನನ್ನಜ್ಜ ಈಗಲೂ ಗಾಯಾಳು ನೀವು ಕಿತ್ತೆಸೆದ ತಿರಂಗದ ಬಟ್ಟೆಯನ್ನು ಎದೆಗೊತ್ತಿಕೊಂಡು ಬದುಕ ಕಳೆದವನು ಮಹಾತ್ಮನ ಸಾವನ್ನು ಸಂಭ್ರಮಿಸಿದ ನಿಮ್ಮ ಬಂದೂಕಳ ಕಂಡಾಗ ಮಹಾತ್ಮನ ಸಾವನ್ನು ಸಂಭ್ರಮಿಸಿದ ನಿಮ್ಮ ಬಂದೂಕಗಳ ಕಂಡಾಗ ಎದೆಬಿರಿದ ಅತ್ತ ಕಣ್ಣೀರು ನೆಲದ ನೋವನ್ನೆಲ್ಲ ಅಂಗೈಯಲ್ಲೇ ಹಿಡಿದು ನೋವಿನಲ್ಲೇ ನಮಾಜು ಮಾಡಿದನು ಈಟಿ ತ್ರಿಶೂಲಕ್ಕೆ ಬೆಚ್ಚಿದ ಕೂಸು ತಾಯ ಗರ್ಭದಲ್ಲೇ ಗೋರಿಯಾಗಿದೆ ನನಗೆ ಗೊತ್ತು ನನಗೆ ಗೊತ್ತು ನನ್ನ ಅಜ್ಜನ ಗೋರಿಯನ್ನು ಕೂಡ ನೀವು ನೆಲಸಮ ಮಾಡುತ್ತೀರಿ ಎಂದು ಏಕೆಂದರೆ ಮೇಲೊಂದು ಗುಂಬಾಜು ಇದೆ ಅಲ್ಲವೇ ಸೀತೆಯನ್ನು ಬೆಂಕಿಗೆ ತಳ್ಳಿದಾಗ ಸೂರ್ಪನಕೆಯ ಮುಂದಲೆ ಕತ್ತರಿಸುವಾಗ ಸೀತೆಯನ್ನು ಬೆಂಕಿಗೆ ತಳ್ಳಿದಾಗ ಸೂರ್ಪನಕೆಯ ಮುಂದಲೆ ಕತ್ತರಿಸುವಾಗ ಸಾವಿತ್ರಿಬಾಯಿ ಪುಲಿಯ ಮೈಯ ಮೇಲೆ ಸಗಣಿ ಎಸೆದಾಗ ನನ್ನವ್ವ ಫಾತಿಮಾ ಕಣ್ಣೀರಿಟ್ಟಿದ್ದು ಈಗಲೂ ನೆನಪಿದೆ ನನಗೆ ಆ ಅಕ್ಷರದವ್ವ ಕೊಟ್ಟ ಅಕ್ಷರದಲ್ಲೇ ಉಸಿರಾಡುತ್ತಿರುವೆ ಬೇಕಾದರೆ ನನ್ನ ಎದೆ ಸೀಳಿ ನೋಡಿದರೂ ಎರಡಕ್ಷರವೂ ಸಿಗದಿರಬಹುದು ನಿಮಗೆ ಬೇಕಾದರೆ ನನ್ನ ಎದೆ ಸೀಳಿ ನೋಡಿದರೂ ಎರಡಕ್ಷರವೂ ಸಿಗದಿರಬಹುದು ನಿಮಗೆ ಆದರೆ ಅಲ್ಲೊಂದು ಮನುಷ್ಯತ್ವದ ಹೂವಿದೆ ನೀವು ಆ ಹೂವನ್ನು ಹೊಸಕಿ ಹಾಕಿ ಬಿಡುತ್ತೀರಿ ನನಗೆ ಗೊತ್ತು ನೀವು ಆ ಹೂವನ್ನು ಹೊಸಕಿ ಹಾಕಿ ಬಿಡುತ್ತೀರಿ ಏಕೆಂದರೆ ಆಸೀಫಾ ದಾನಮ್ಮನನ್ನು ಕೊಂದು ತಿಂದವರಲ್ಲವೇ ನೀವು ಗುಲಾಮರಂತೆ ಬದುಕದ ನನ್ನವರು ಬಿಳಿ ತೊಗಲಿನವರ ಬೂಟು ನೆಕ್ಕಲಿಲ್ಲ ಕ್ಷಮಾಪಣೆಗಳ ಸರಮಾಲೆ ಬರೆಯಲೇ ಇಲ್ಲ ಕ್ಷಮಾಪಣೆಗಳ ಸರಮಾಲೆ ಬರೆಯಲೇ ಇಲ್ಲ ಸೋಲನೊಪ್ಪದೆ ಬದುಕೆ ಗೆದ್ದವರು ನಿಮ್ಮಂತೆ ಬೊಗಳೆ ಭಾಷಣ ಮಾಡದೆ ದುಡಿದು ತಿನ್ನುವ ನನ್ನವರು ಪೆಂಡಾಲ್ ಹಾಕುತ್ತಿದ್ದಾರೆ ಪಂಚರ್ ಹಾಕುತ್ತಿದ್ದಾರೆ ನನ್ನ ದಾಖಲೆ ಮಾಸಲು ಬಣ್ಣದ ಬಟ್ಟೆ ತೊಟ್ಟ ಬಡೇ ಸಾಬನ ಅಂಗೈಯಲ್ಲಿರಬೇಕು ನೀವೇ ಹುಡುಕಿಕೊಳ್ಳಿ ಧನ್ಯವಾದಗಳು ಈಗ ಸಿರಾಜ್ ಬಿಸ್ರಳ್ಳಿ ಸರ್ ಬರಬೇಕು ಎಲ್ಲರಿಗೂ ಜೈ ಭೀಮ್ ಖಂಡಿತವಾಗಿಯೂ ದಾಖಲೆಯ ಕವಿತೆಯನ್ನೇ ಓದ್ತಾ ಇದ್ದೇನೆ ನಿನ್ನ ದಾಖಲೆ ಯಾವಾಗ ನೀಡುತ್ತಿ ಆಧಾರು ರೇಷನ್ ಕಾರ್ಡ್ಗಳ ಕ್ಯೂನಲ್ಲಿ ತಂಬಿನ ಸರ್ವರಿನ ಮಂಗನಾಟದಲ್ಲಿ ಆಧಾರು ರೇಷನ್ ಕಾರ್ಡ್ಗಳ ಕ್ಯೂನಲ್ಲಿ ತಂಬಿನ ಸರ್ವರಿನ ಮಂಗನಾಟದಲ್ಲಿ ಬದುಕು ಕಳೆದುಕೊಳ್ಳುತ್ತಿರುವ ದಾಖಲೆ ಕೇಳುವವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಗು ನಗುತ್ತಲೇ ನೇಣಿಗೇರಿದವರ ಹೆಸರು ಬೇಡವೆಂದು ಹುತಾತ್ಮರಾದವರ ಇತಿಹಾಸದ ಹಾಳೆಗಳ ಹರಿಯುತ್ತಿರುವವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ ತಾಜ್ಮಹಲ್ ಚಾರ್ ಮಿನಾರ್ ಗುಂಬಜಗಳಿಗೆ ಕೆಂಪು ಕೋಟೆ ಕಿತುಬ್ ಮಿನಾರುಗಳಿಗೆ ಸಾಕ್ಷಿ ಕೇಳುತ್ತಿರುವವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ ಬ್ರಿಟಿಷರ ಬೂಟು ನೆಕ್ಕಿದ ತಲೆಹಿಡುಕರ ಧರ್ಮ ದ್ವೇಷದ ಅಮಲಿನಲ್ಲಿ ರಕ್ತ ಕುಡಿಯುತ್ತಿರುವ ಗೋಬಲ್ ಸಂತತಿಯವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ ಪಕೋಡ ಮಾರಿ ಬದುಕಿದವನು ನನ್ನೂರಿನಲ್ಲಿ ಮನುಷ್ಯತ್ವ ಮಾರಿಕೊಂಡಿಲ್ಲ ಸ್ವಾಭಿಮಾನ ಮಾರಿಕೊಂಡಿಲ್ಲ ಸುಳ್ಳಿನ ಕಂತೆಗಳ ಕತೆ ಕಟ್ಟಿಲ್ಲ ಹೇಳು ನಿನ್ನ ದಾಖಲೆ ಯಾವಾಗ ನೀಡುತ್ತಿ ಮುಳ್ಳು ಚುಚ್ಚಿ ಹರಿದು ಸಿಡಿದು ಹೋದ ಟ್ಯೂಬ್ಗಳ ಟೈರುಗಳ ತಿದ್ದಿ ತೀಡಿ ಗಾಳಿ ತುಂಬಿದ ಪಂಚರ್ನವನು ತನ್ನತನವನ್ನು ಮಾರಿಕೊಳ್ಳಲಿಲ್ಲ ನೀನು ದೇಶವನ್ನೇ ಮಾರಿಬಿಟ್ಟೆಯಲ್ಲ ಹೇಳು ನಿನ್ನ ದಾಖಲೆ ಯಾವಾಗ ನೀಡುತ್ತಿ ದೇಶವನ್ನೇ ಯಾಮಾರಿಸಿದ ನಿನಗೆ ನಕಲಿ ದಾಖಲೆಗಳು ದೊಡ್ಡದಲ್ಲ ಬಿಡು
ದೇಶವನ್ನ ಯಾಮಾರಿಸಿದ ನಿನಗೆ ನಕಲಿ ದಾಖಲೆಗಳ ದೊಡ್ಡದಲ್ಲ ಬಿಡು, ಕನಿಷ್ಠ ಮನುಷ್ಯತ್ವ ನಿನಗಿದೆ ಎನ್ನುವ ದಾಖಲೆ ಯಾವಾಗ ನಿರುತ್ತೆ? ಜೈ ಭೀಮ್. ಧನ್ಯವಾದಗಳು ಸರ್. ಈಗ ಫಾತಿಮಾ ರಲಿ ಅವರು ಬರಬೇಕು ಅಂತ ಕೇಳಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಕವಿತೆ ಹೆಸರು ಪಾಪಪ್ರಜ್ಞೆ ಕಳೆದುಕೊಳ್ಳುವುದಕ್ಕೆ ಎಷ್ಟೊಂದು ದಾರಿಗಳಿವೆ. ಈ ನೆಲದ ಮೇಲೆ ಮೆತ್ತಗೆ ಹೆಜ್ಜೆಯನ್ನಿಟ್ಟ ಅರೆಬೆತ್ತಲ ಫಕೀರನ ಕುರುಹು ಅಳಿಸಲು ಎಷ್ಟು ದಾರಿ? ಸಾಬರಮತಿ ಆಶ್ರಮಕ್ಕೊಂದು ಭವ್ಯ ಗೇಟು, ದೊಡ್ಡ ಬೀಗ, ಅವನ ಆದರ್ಶಗಳಿಗೆಲ್ಲ ಒಂದು ಪುಟ್ಟ ಸಮಾಧಿ. ಅಹಿಂಸೆ ಎಂಬ ತತ್ವ ಬೀದಿ ಹೆಣವಾಗಲು ಎಷ್ಟು ಹೊತ್ತು? ಧರ್ಮ ಧರ್ಮಗಳೆಡೆಯಲ್ಲಿ ಬೆಂಕಿ ಹಚ್ಚಿ ಕಾದಾಡಲು ರಸ್ತೆಗೆ ಬಿಟ್ಟರಾಯಿತು. ದುಬಾರಿ ಬಟ್ಟೆ ಧರಿಸಿ ಚರಕದ ಮುಂದೆ ಕೂತು ನೂಲು ನೇಯುವ ನೆಪದಲ್ಲಿ ಮೊಸಳೆ ಕಣ್ಣೀರು ಸುರಿಸಿದರೆ ಸರಳತೆ ತಾನಾಗಿಯೇ ಸತ್ತು ಹೋಗುತ್ತದೆ. ಲಕ್ಷ ಕೋಟಿಯ ಸುಳ್ಳು ಲೆಕ್ಕಾಚಾರಗಳನ್ನು ಚೂರೇ ಚೂರು ತಡವರಿಸದೆ ಒಂದು ಹನಿ ಭಾವುಕತೆಯೊಂದಿಗೆ ಒದರಿದರಾಯಿತು. ಸತ್ಯ ಕಣ್ಣು ಮುಚ್ಚಿಕೊಂಡು ಬಿಡುತ್ತದೆ. ಹುತಾತ್ಮರ ದಿನದಂದು ಅವನೆದೆಗೆ ಮತ್ತಿನ್ನಷ್ಟು ಗುಂಡುಗಳನ್ನು ಹೊಡೆದು ಗೋಡ್ಸೆಯನ್ನು ಸಂಭ್ರಮಿಸಿ ಜಯಂತಿಯಂದು ಸಿಹಿ ಹಂಚಿ ಸ್ವಲ್ಪವೇ ಸ್ವಲ್ಪ ಕಣ್ಣೀರು ಸುರಿಸಿದರಾಯಿತು. ಗಾಂಧಿ ಇಲ್ಲವಾಗುತ್ತಾರೆ. ಇಲ್ಲಿ ಪಾಪಪ್ರಜ್ಞೆ ಕಳೆದುಕೊಳ್ಳುವುದಕ್ಕೂ ಎಷ್ಟೊಂದು ಸುಲಭದ ದಾರಿಗಳಿವೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಹಾಜಿರಾ ಖಾನ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಕವನದ ಶೀರ್ಷಿಕೆ ತಿಳಿಸಂಜೆ. ಒಂದು ನಿರ್ಲಕ್ಷಿತ ಗ್ರಾಮದಲ್ಲಿ ಒಂದು ತಿಳಿಸಂಜೆ. ಮಲಗಿವೆ ಎರಡೂ ಕಣ್ಣುಗಳು. ನಾನು ಪುನರಾಲೋಚಿಸುತ್ತೇನೆ ಆ ಎರಡು ದಶಕಗಳು ಮತ್ತು ಐದು ಯುದ್ಧಗಳು. ಆ ಗಳಿಗೆಯಲ್ಲಿ ನಾನೇ ಸಾಕ್ಷಿ. ನನಗೇ ಮರೆಮಾಚುತ್ತದೆ ಈ ಗೋಧಿ ಕಾಂಡ. ನಾನು ಬರೆಯುತ್ತೇನೆ ಅಗ್ನಿ ಮತ್ತು ಪರಕೀಯರ ಬಗ್ಗೆ. ಆ ಸಂಜೆ ಸಂಜೆಯಾಗಿಯೇ ಇದೆ. ಕವಿತೆಯನ್ನು ಗೀಚುತ್ತಲೇ ಇದ್ದೇನೆ. ವಿಚಾರಣೆ ಆರಂಭವಾಗಿದೆ. ನೀನು ಯಾಕೆ ಬರೆಯುತ್ತಿರುವೆ? ಏಕೆಂದರೆ ನಾನು ಬರೆಯುತ್ತೇನೆ. ಎದೆಯನ್ನು ಬಗೆದರು, ಕಂಡದ್ದು ಹೃದಯ ಮಾತ್ರ. ಹೃದಯದಲ್ಲೂ ಹುಡುಕಾಟ ನಡೆಸಿದರು, ಅದರಲ್ಲಿ ದಕ್ಕಿದ್ದು ನನ್ನ ಜನರು. ಅಕ್ಷರಗಳನ್ನು ಪರೀಕ್ಷಿಸಿದರು, ಅದರಲ್ಲೂ ಅಳಲು ಮಾತ್ರ ತುಂಬಿತ್ತು. ಅಳುಕನ್ನು ಕೆದಕಿದರು, ಕಡಕತ್ತಲಿನ ಸೆರೆಮನೆ ಕಂಡರು. ಸೆರೆಮನೆ ಒಳಗೂ ತನಿಖೆ ನಡೆಸಿದಾಗ ಅಲ್ಲಿ ತಾವೇ ಬಂಧಿತರಾಗಿದ್ದರು ಸಂಕೋಲೆಗಳಲ್ಲಿ. ಸಂಜೆ ಸಂಜೆಯಾಗಿಯೇ ಉಳಿದಿತ್ತು. ನಾನು ಕವಿ, ಕವಿತೆಯನ್ನು ಗೀಚುತ್ತಲೇ ಇದ್ದೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಪ್ರಕಾಶ್ ಮಂಟೇದ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನನ್ನ ಕವಿತೆ ಜೀವಗಾರಡಿಗ ಆಜೀವಿಕ ಅಂತ. ಅಂದರೆ ನಮಗೆ ಪರಂಪರೆಯ ಬಲ ಇಲ್ಲ ಅಂದರೆ ನಮ್ಮ ವೈಚಾರಿಕತೆಯೂ ಕೂಡ ಒಂಟಿಯಾಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ. ಜೀವಗಾರಡಿಗ ಆಜೀವಿಕ. ಇದ್ಯಾವ ಹಾವು ನನ್ನ ಚಿತ್ತದೊಳಗೆ ಭೀತಿ ಬುತ್ತಿ ತಳದಲ್ಲಿ ತೆಕ್ಕೆ ಹಾಕಿ ಮಲಗಿದೆ? ಇದ್ಯಾವ ಹಾವು ನನ್ನ ಚಿತ್ತದೊಳಗೆ ಭೀತಿ ಬುತ್ತಿ ತಳದಲ್ಲಿ ತೆಕ್ಕೆ ಹಾಕಿ ಮಲಗಿದೆ? ಕಡುಕತ್ತಲ ಮೈಬಣ್ಣದ್ದು ಮೃತ್ಯುವಿನ ಭಯ ಬುಟ್ಟಿಯಲ್ಲಿ ಮಲಗಿದೆ. ಇದರ ಉಸಿರ ಹೆಳೆತಕ್ಕೆ ಜೀವ ಜೆಲ್ಲೆನ್ನುತ್ತದೆ. ನಂಬಿಕೆಗಳ ಗಬಕ್ಕನೆ ನುಂಗಿ ಹೃದಯದ ವಿಶ್ವಾಸ ಕೋಟಿಯ ತಳದಿಂದ ಬಿಲಕೊರೆದು ಹರಿದಾಡುತ್ತಿದೆ ಮೈ ಮನದೊಳಗೆಲ್ಲ. ಈ ಹಾವು ಭೂತದ ಬುತ್ತಿಯೊಳಗೆ ಹುಟ್ಟಿದ ಮರಿ ತೊಗಲ ಪದರುಗಳಲ್ಲೇ ಅರಿವಿರದೆ ಬಲಿಯಿತು. ನನ್ನದೇ ಆಸೆ ಆಕಾಂಕ್ಷೆಗಳ ಎಡಬಲದ ಅಂಚಲ್ಲಿ ಹುಟ್ಟಿದ ಜೀವದಂಜಿಕೆಗಳ ಒಡನಾಟದಲ್ಲಿ ಬೆಳೆದು ಬಸುಗುಟ್ಟುತ್ತಿದೆ. ಎದೆಯ ತಳದಡಿಯಲ್ಲಿ ಜೀವ ಜಲ್ಲೆನ್ನುವ ಭೀಕರ ಮೌನದೊಳಗೆ ಎಡೆ ಎತ್ತದೆ ಹಾಗೆ ಹೊರಳುತ್ತಿದೆ. ಎಲ್ಲಿ ಹೋದ ನನ್ನೊಳಗಿನ ನಾಗಸಿದ್ಧ ಯೋಗಸಿದ್ಧ ಅಭಯಬುದ್ಧ ನಾಗರಮುನಿ ಹಾವಿನ ಹಲ್ಲ ವಿಷಕಳೆವ ಸಂಗಮುನಿ? ಎಲ್ಲಿ ಹೋದ ನನ್ನೊಳಗಿನ ನಾಗಸಿದ್ಧ ಯೋಗಸಿದ್ಧ ಅಭಯಬುದ್ಧ ನಾಗರಮುನಿ ಹಾವಿನ ಹಲ್ಲ ವಿಷಕಳೆವ ಸಂಗಮುನಿ? ಈ ಹಾವುಗಳ ಹಿಡಿದು ನಗುವ ತಾಂತ್ರಿಕನೇ ನಿನ್ನ ನಾದ ಹೊಮ್ಮಲಿ ಭೀತಿ ಬಿತ್ತದ ಬೇರು ಕೊಳೆಯಲಿ. ಓ ನನ್ನ ವಿಶ್ವಾಸವೇ
ನಿನ್ನೊಡಲ ಸ್ಫೋಟದಲ್ಲಿ ಹುಟ್ಟಲಿ ಜೀವಗಾರುಡಿಗ ಅಜೀವಿಕನೆಂಬ ಗರುಡ ನನ್ನ ಚಿತ್ತದ ಅಡವಿಯಲ್ಲಿ ನಿನ್ನ ಸಂಜೀವಿನಿ ಬನಚಿಗುರಲಿ ಮಂಟೇರನ ಮದ್ದಾನೆಯ ಗನಸಿದ್ಧ ಮೈಯ ಮನದ ಸೊಕ್ಕಲಿ ಹರಿವ ಹಾವು ಚೇಳ ತೋಳಬಂದಿ ಭಂಗಗಡಿಸೋ ಮೈಯ ಮನದ ಸೊಕ್ಕಲಿ ಹರಿವ ಹಾವು ಚೇಳ ತೋಳಬಂದಿ ಭಂಗಗಡಿಸೋ ದಿನವೂ ಭಂಗಗಡಿಸೋ ಭೀತಿ ಉತ್ತಗಳನ್ನು ಒಡೆದು. ಧನ್ಯವಾದ. ಧನ್ಯವಾದಗಳು ಸರ್. ಈಗ ಚಾಂದಿನಿಯವರು ಬರಬೇಕು ಅಂತ ಕೇಳ್ಕೊಳ್ತು. ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಸೀಸನಾಟು. ನಾನೊಬ್ಬಳು ಟ್ರಾನ್ಸ್ ಮಹಿಳೆ. ಸೀಸನಾಟು ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ಸಮುದಾಯದಲ್ಲಿ ಬಳಸುವಂತಹ ಭಾಷೆನ ಇಟ್ಕೊಂಡು ಒಂದು ಪ್ರಯತ್ನ ಮಾಡಿದ್ದೀನಿ. ಸೀಸನಾಟು ನನಗೆ ಕ್ರಿಕೆಟ್ ಕಬಡ್ಡಿ ಸೀಸನಾಟು, ಖೋಖೋ ಕುಂಟೆಬಿಲ್ಲೆ ಸೀಸ. ನಾನು ಗೊತ್ತಿಲ್ಲದೆ ರಂಗೋಲಿ ಹಾಕುವಾಗ ರಂಗೋಲಿಯ ಅಂಕುಡಂಕು ನನ್ನ ನಡುಗೆಯಲ್ಲೂ ಇತ್ತು, ಬಳುಕುತ್ತಾ ನಡೆಯುತ್ತಿತ್ತು. ಪಾತ್ರೆ ತೊಳೆಯುವಾಗ ಸಿಗುವ ಮುದ, ಹುಡುಗರನ್ನು ನೋಡಿದಾಗಲೂ ನನ್ನಲ್ಲಿ ಬರುತ್ತಿದ್ದ ನಾಚಿಕೆ ನನ್ನ ಮುಖದಲ್ಲಿ ಕುಳಿಯಾಗಿ ಅರಳುತ್ತಿತ್ತು. ನನ್ನಲ್ಲಿ ಒಳಗೊಳಗೆ ನಾಚಿ ನೀರಾಗುತ್ತಿದ್ದೆ. ಅಮ್ಮನ ಸೆರಗಿನ ಅಂಚಿನಲ್ಲಿ ಬೇಗೆಯಲ್ಲಿ ರಾತ್ರಿಯಲ್ಲಿ ಅಮ್ಮನ ರವಿಕೆ ತೊಟ್ಟು ಎಣ್ಣಾಗುತ್ತಿದ್ದೆ. ಆಗಾಗ ಪ್ಯಾಂಟು ಶರ್ಟನ್ನು ಅನೇಕ ಬಾರಿ ನಿಂದಿಸಿದ್ದೆ. ಮೀಸೆ ಮಾಯವಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಮಾಡಿದ್ದೆ. ಇವೆಲ್ಲವೂ ನನ್ನೊಳಗಿನ ಆಂತರ್ಯದ ಬಯಕೆ. ಮೀಸೆ ಮಾಯವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಇವೆಲ್ಲವೂ ನನ್ನೊಳಗಿನ ಆಂತರ್ಯದ ಬಯಕೆ. ನನ್ನೊಳಗೆ ಅಡವಿಯ ಗುಹೆಯಲ್ಲಿ ಅಡಗಿ ಕುರಿತಿರುವ ಅವಳು ಇಣುಕಿ ನೋಡುತ್ತಾಳೆ, ಕಿಲಕಿಲ ನಗುತ್ತಾಳೆ, ಇದ್ದಕ್ಕಿದ್ದಂತೆ ಸಮಯಗಳ ಸುಳಿಯಲ್ಲಿ ನಿಶ್ಶಬ್ದಳಾಗುತ್ತಾಳೆ. ಒಮ್ಮೊಮ್ಮೆ ನಿಂದನೆಯ ಮಾತಿನಿಂದ ಕೆಟ್ಟನೆ ಕಿರುಚುತ್ತಾಳೆ, ನಿದ್ದೆಯಲ್ಲಿ ಬೆಚ್ಚಿ ಬೀಳುತ್ತಾಳೆ. ಹೊರಗೆ ಬರಲು ಅವಳಿಗೆ ಎಲ್ಲಿಲ್ಲದ ಭಯ. ಯಾರನ್ನೂ ನೋಡಿ ಅವಳಿಗೆ ಭಯವಾಗುತ್ತಿದೆ. ಯಾರವರು? ನನ್ನನ್ನು ಅರಿಯದ ದೂತರು. ಅವರು ನಿಜಕ್ಕೂ ಸೀಸನಾಟು. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್. ಧನ್ಯವಾದಗಳು ಮೇಡಮ್. ಈಗ ಶಿವರಾಜ್ ಮೋತಿ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಗಣರಾಜ್ಯ. ಭಾರತ ಗಣರಾಜ್ಯವಾದ ದಿನ ಕಣ್ಣೆದುರುಗಿಯುವುದು. ಸಂವಿಧಾನವೆಂಬ ಮಹಾಗ್ರಂಥ ಭಾರತಾಂಬೆ ಒತ್ತ ದಿನವಿದು. ಪ್ರಜಾಪ್ರಭುತ್ವ ಸರ್ಕಾರ ಎತ್ತಿ ಇಳಿತದು ಅದು ಕಾದು ನೋಡ. ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಕೊಟ್ಟ ದೇಶ ಅದನ್ನು ಅಲ್ಲ ಗೆಳೆತಿರೋರು ನೋಡ. ಮೂಲ ಆಶಯಗಳನ್ನು ಬೀದಿ ಪಾಲು ಮಾಡುತ್ತಿರುವವರು ನೋಡ. ಜನತೆಯ ಸರ್ಕಾರವ ನೀಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವ ನೀಡಿದ ದೇಶ ನೋಡ ನಮ್ಮ ದೇಶ. ದೇಶಕ್ಕೊಂದು ಸಂವಿಧಾನವ, ರಾಜ್ಯಕ್ಕೊಂದು ಆಡಳಿತವ, ರಾಜ್ಯಕ್ಕೊಂದು ಭಾಷೆಯ ಕೊಟ್ಟ ದೇಶ ನೋಡ ನಮ್ಮ ದೇಶ. ಭಯೋತ್ಪಾದನೆ ಭ್ರಷ್ಟಾಚಾರ ಕೋಮುವಾದ ಮೆಟ್ಟಿ ನಿಲ್ಲಲು ದೇಶಭಕ್ತಿ ನೀಡಿದ ದೇಶ ನೋಡ ನಮ್ಮ ದೇಶ. ಪ್ರಜಾಪ್ರಭುತ್ವ ಭಯೋತ್ಪಾದನೆಗೆ ಅಂಜಿದರೂ ಸಮರ್ಥವಾಗಿ ಎದುರಿಸಲು ಅಧಿಕಾರ ಕೊಟ್ಟ ನಮ್ಮ ದೇಶ ನೋಡ ಭಾರತ ದೇಶ. ಮೂಲ ಇತಿಹಾಸವ ತಿಳಿದು ಹೆಮ್ಮೆಯ ದೇಶಭಕ್ತನಾಗ ಇದು ನಮ್ಮ ಭಾರತ ದೇಶ. ನಮ್ಮ ದೇಶ ನಮ್ಮ ಹೆಮ್ಮೆ ನೋಡ, ಇದು ಭಾರತ ದೇಶವ ನೋಡ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಈಗ ಪಂಚಮಿಯವರು ಬರಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಜನಸಾಹಿತ್ಯ ಸಮ್ಮೇಳನ ಪ್ರತಿರೋಧದ ಸಮಾವೇಶಕ್ಕೆ ಲೈಂಗಿಕ ಅಲ್ಪಸಂಖ್ಯಾತರಾದ ನಮ್ಮನ್ನು ಗುರುತಿಸಿ ಕವನ ವಾಚನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಹೀಗೆ ನನ್ನ ಸಮುದಾಯದವರು ಒಂದು ಚರ್ಚೆಯಲ್ಲಿ ಭಾಗವಹಿಸಿರಬೇಕಾದ್ರೆ ಹಿರಿಯರು ಹೇಳ್ತಾರೆ, ಸ್ತ್ರೀಲಿಂಗ ನಾನಲ್ಲ, ಪುಲ್ಲಿಂಗ ನಾನಲ್ಲ, ಅಂತರ್ಲಿಂಗ ನಾನಲ್ಲ, ನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ ಡಾಕ್ಟರ್ ಅಕ್ಕೈ ಪದ್ಮಶಾಲಿ ಅವರು ಹೇಳ್ತಾರೆ. ಸೊ ಹೀಗೆ ನನ್ನ ಕವನದ ಶೀರ್ಷಿಕೆ ನೀ ಯಾರು. ನಾ ಹುಟ್ಟಿನಿಂದ ನಾನೇ,
ನೀ ಯಾರೆಂದು ಕೇಳಲು ನೀ ಯಾರು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳಗುವ ಪರಿಯಲ್ಲಿ ಜಡೆ ನನ್ನದು ಪೌಡರ್ ನನ್ನದು ಲಿಪ್ಸ್ಟಿಕ್ ನನ್ನದು ಮೇಕಪ್ ಸೆಟ್ ನನ್ನದು ನೀ ಹೆಣ್ಣೋ ಗಂಡು ಎಂದು ಕೇಳಲು ನೀ ಯಾರು ಕುಂಟೆ ಬಿಲ್ಲೆ ಕಣ್ಣ ಮುಚ್ಚಾಲೆಗಳೇ ನನ್ನ ಆಟ ಕಬಡ್ಡಿ ಕ್ರಿಕೆಟ್ ನನಗೆ ನಾಟ ಇದನ್ನೇ ಹಾಡೆನ್ನಲು ನೀ ಯಾರು ಅಮ್ಮ ಕೊಡಿಸಿದ್ದು ಹಂಗಿ ಚೆಡ್ಡಿ ಅಪ್ಪ ಕೊಡಿಸಿದ್ದು ಪ್ಯಾಂಟ್ ಶರ್ಟ್ ಇದನ್ನ ಬಯಸಿದ್ದು ಲಂಗ ಕುಬಸ ಚೂಡಿ ಸೀರೆ ಇದನ್ನೇ ಧರಿಸೆನ್ನಲು ನೀ ಯಾರು ಕಟ್ಟಿಗೆ ಕಡಿಯುವುದು ನಾನೊಲ್ಲೆ ಗ್ಯಾಸ್ ಅನ್ನು ತರುವುದು ನಾನೊಲ್ಲೆ ಪಾತ್ರೆ ತೊಳೆಯುವುದೇ ನನಗಿಷ್ಟ ಅಡುಗೆ ಮಾಡುವುದೇ ನನಗಿಷ್ಟ ಇದನ್ನೇ ಮಾಡೆನ್ನಲು ನೀ ಯಾರು ಹೆಣ್ಣಿನ ಸಂಗವ ನಾನೊಲ್ಲೆ ಅವಳೊಂದಿಗೆ ಮದುವೆಯೂ ನಾನೊಲ್ಲೆ ಗಂಡಿನ ಸಂಗವೇ ನನಗಿಷ್ಟ ಅವನೊಂದಿಗೆ ಮದುವೆಯೇ ನನಗಿಷ್ಟ ಇವರನ್ನೇ ಮದುವೆಯಾಗೆನ್ನಲು ನೀ ಯಾರು ನನ್ನ ದೇಹ ನನ್ನ ಹಕ್ಕು ನನ್ನ ಲಿಂಗ ನನ್ನ ಹಕ್ಕು ನನ್ನ ಲಿಂಗತ್ವದ ನನ್ನ ಹಕ್ಕು ನನ್ನ ಮದುವೆಯೂ ನನ್ನ ಹಕ್ಕು ಇದನ್ನು ನಿರಾಕರಿಸಲು ನೀ ಯಾರು ಮಾಳವಿಕಾ ಒಂದಡೆ ಈ ಸಮಾಜ ನಮಗೆ ಹೀಗೆ ಇದ್ಬಿಡಬೇಕು ಇಷ್ಟಕ್ಕೆ ಸೀಮಿತ ಅಂತ ಹೇಳಿಬಿಟ್ಟಿದೆ ಈ ಜೀವದಲ್ಲಿ ಜೀವಕ್ಕೆ ಜೀವ ಬಂದಾಗಿನಿಂದ ಜೀವ ಹೋಗೋ ತನಕ ನಾವು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಭಾವನೆಗಳನ್ನು ತಿಳಿಸೋದ್ರಲ್ಲೇ ನಾವು ಮಣ್ಣಲ್ಲಿ ಮಣ್ಣಾಗ್ಬಿಡುತ್ತೆ ನಮ್ಮ ಈ ದೇಹ ಅದರ ಸಲುವಾಗಿ ಒಂದೆರಡು ಸಾಲು ಈ ಪ್ರಪಂಚಕ್ಕೆ ಅರ್ಥವಾಗದ ಭಾವನೆಯುಳ್ಳ ಗೊಂಬೆ ನಾನು ಈ ಪ್ರಪಂಚಕ್ಕೆ ಅರ್ಥವಾಗದ ಭಾವನೆಯುಳ್ಳ ಗೊಂಬೆ ನಾನು ಆದರೂ ಅರ್ಥ ಮಾಡಿಸಬೇಕಾಗಿದೆ ನಾನೇನು ಎಂಬುದನ್ನು ನಾಲ್ಕು ಗೋಡೆ ಮಧ್ಯೆ ಹುರಿಯುತ್ತಿರುವ ದೀಪ ನಾನು ನಾಲ್ಕು ಗೋಡೆ ಮಧ್ಯೆ ಹುರಿಯುತ್ತಿರುವ ದೀಪ ನಾನು ಅರ್ಥವಾಗದ ಸಮಾಜದ ಕೈಗೆ ಸಿಲುಕಿ ಒದ್ದಾಡುತ್ತಿರುವ ನಂದ ದೀಪವೆಂಬುದನ್ನು ಮೇಲಿನ ಸೌಂದರ್ಯವನ್ನೇ ಕಂಡಿರಿ ನೀವು ಮೇಲಿನ ಸೌಂದರ್ಯವನ್ನೇ ಕಂಡಿರಿ ನೀವು ಕೊನೆಗೂ ಹರಿಯದೆ ಹೋದಿರಿ ನನ್ನೊಳಗಿನ ನೋವು ಕೊನೆಗೂ ಹರಿಯದೆ ಹೋದಿರಿ ನನ್ನೊಳಗಿನ ನೋವು ನಾನು ಯಾರು ಗೊತ್ತೇ ನಮಸ್ಕಾರ ಧನ್ಯವಾದಗಳು ಈಗ ಸಂಗಮಿತ್ರಿ ಅವರು ಬರಬೇಕು ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಕವಿತೆಗೂ ಮುನ್ನ ಒಂದೆರಡು ಸಾಲು ಪಂಜರದೊಳಗಿನ ಹಿಮ ಪಕ್ಷಿ ಪಂಜರದೊಳಗಿನ ಹಿಮ ಪಕ್ಷಿ ಕರಗಿ ಹಾರಬಹುದು ಕಲ್ಲಾಗಿ ಸೆರೆಯಾಗಬಹುದು ಕಲ್ಲಾಗಿ ಸೆರೆಯಾಗಬಹುದು ಕವಿತೆ ಅಸತ್ಯಗಳ ಕತೆ ಅವಳದ್ದು ಸುಕ್ಕು ಮೂಡಿದ ಮುಖವಾದರೂ ಮನಸ್ಸು ಮಾತ್ರ ಸದಾ ನೀರಿನೊಳಗೆ ಆಡುವ ಮೀನಿನಂತೆ ಅವಳದ್ದು ಸುಕ್ಕು ಮೂಡಿದ ಮುಖವಾದರೂ ಮನಸ್ಸು ಮಾತ್ರ ಸದಾ ನೀರಿನೊಳಗೆ ಆಡುವ ಮೀನಿನಂತೆ ಒಮ್ಮೆ ಆಳಕ್ಕೆ ಮತ್ತೊಮ್ಮೆ ಮೇಲಕ್ಕೆ ಚಲಿಸುವ ಮನ ಒಮ್ಮೆ ಆಳಕ್ಕೆ ಮತ್ತೊಮ್ಮೆ ಮೇಲಕ್ಕೆ ಚಲಿಸುವ ಮನ ಅವಳ ಸುತ್ತಲೂ ಹದ್ದುಗಳು ಇವೆಯಾದರೂ ಅವಕ್ಕೆ ಲೆಕ್ಕಿಸದೆ ಚಲಿಸುತ್ತಿದ್ದಾಳೆ ಬದುಕೆಂಬ ತೀರದಲ್ಲಿ ಅವಳ ಸುತ್ತಲೂ ಹದ್ದುಗಳು ಇವೆಯಾದರೂ ಅವಕ್ಕೆ ಲೆಕ್ಕಿಸದೆ ಚಲಿಸುತ್ತಿದ್ದಾಳೆ ಬದುಕೆಂಬ ತೀರದಲ್ಲಿ ಅವಳ ಕಂಡು ಹೊಟ್ಟೆಗೆ ಕಿಚ್ಚು ಹೊತ್ತಿಸಿಕೊಂಡವರೇ ಹೆಚ್ಚು ಅವಳ ಕಂಡು ಹೊಟ್ಟೆಗೆ ಕಿಚ್ಚು ಹೊತ್ತಿಸಿಕೊಂಡವರೇ ಹೆಚ್ಚು ಅವಳು ನೀರಿನೊಳಗಿನ ಮೀನಿನಂತಾದರೂ ಕ್ರೌರ್ಯ ಮೋಸ ಹೇಡಿತನವ ಕಂಡರೆ ಬಲೆ ಎಸೆಯುವ ಮೀನುಗಾರನಿಗೂ ಹೆದರದೆ ತಿಮಿಂಗಿಲದಂತೆ ಸಿಕ್ಕ ಸಿಕ್ಕ ಕಟುಕರನ್ನು ಒಂದೇ ಗುಟುಕಿಗೆ ತಿಂದು ತೇಗಿಬಿಡುವಳು ಅವಳು ನೀರಿನೊಳಗಿನ ಮೀನಿನಂತಾದರೂ ಕ್ರೌರ್ಯ ಮೋಸ ಹೇಡಿತನವ ಕಂಡರೆ ಬಲೆ ಎಸೆಯುವ ಮೀನುಗಾರನಿಗೂ ಹೆದರದೆ ತಿಮಿಂಗಿಲದಂತೆ ಸಿಕ್ಕ ಸಿಕ್ಕ ಕಟುಕರನ್ನು ಒಂದೇ ಗುಟುಕಿಗೆ ತಿಂದು ತೇಗಿಬಿಡುವಳು ಆ ಸಮುದ್ರದೊಳಗೆ ಅವರ ಸುಳಿವೂ ಸಿಗದಂತೆ ಆ ಸಮುದ್ರದೊಳಗೆ ಅವರ ಸುಳಿವೂ ಸಿಗದಂತೆ ಅಲ್ಲಿ ಆ ಸಮುದ್ರದಲ್ಲಿ ಇವಳ ಬೇಟೆಗೆ ಗುರಿಯಾದ ಅದೆಷ್ಟೋ ಹೀನ ಜೀವಗಳು ಇನ್ನೂ ಮರುಹುಟ್ಟಲಾಗಲಿಲ್ಲ ಅಲ್ಲಿ ಆ ಸಮುದ್ರದಲ್ಲಿ ಇವಳ ಬೇಟೆಗೆ ಗುರಿಯಾದ ಅದೆಷ್ಟೋ ಹೀನ ಜೀವಗಳು ಇನ್ನೂ ಮರುಹುಟ್ಟಲಾಗಲಿಲ್ಲ ಇದು ಬರೀ ಅವಳ ಕಥೆಯಲ್ಲ ಸತ್ಯದ ಹಾದಿಯ ಮೆಟ್ಟುವ ಎಲ್ಲ ಅಸತ್ಯಗಳ ಕತೆ ಇದು ಬರೀ ಅವಳ ಕತೆಯಲ್ಲ ಸತ್ಯದ ಹಾದಿಯ ಮೆಟ್ಟುವ ಎಲ್ಲ ಅಸತ್ಯಗಳ ಕತೆ ಧನ್ಯವಾದಗಳು ಧನ್ಯವಾದ ಮೇಡಮ್ ಈಗ ಮಂಜುನಾಥ್ ಮಾಗೋದಿ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ
ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಚಂದಿರನ ಕಂಡ ದಿನ, ಯುಗಾದಿಯನ್ನು ಕುರಿತಂಥದ್ದು. ಚಂದಿರನ ಕಂಡ ದಿನ ನೆನಪಿದೆಯಾ ಅಣ್ಣ, ಚಂದಿರನ ಕಂಡ ದಿನ ನೆನಪಿದೆಯಾ ಅಣ್ಣ, ಆ ಒಂದು ಕಣ್ಣ ನೆಲ ಮುಗಿಲ ಬಣ್ಣ, ನೆನಪಿದೆಯಾ ಅಣ್ಣ ಚಂದಿರನ ಕಂಡ ದಿನ. ಹಬ್ಬಕ್ಕೆಂದೇ ಹೂವ ಮುಂಜಾನೆಲೆದ್ದು ಬೆಳೆದ ವಚ್ಚ ಹೊಸ ಹೊನ್ನ ಬೆಳೆಗಳನ್ನು ಹದ್ದಿ ತಿದ್ದಿ ತೀಡಿ ಮಾಡಿ ಹದಗೊಳಿಸಿದ ಹಪ್ಪಳ ಸಂಡಿಗೆಗಳ ಚಪ್ಪರಿಸಿದ ದಿನ. ಹಬ್ಬಕ್ಕೆಂದೇ ಹೂವ ಮುಂಜಾನೆಲೆದ್ದು ಬೆಳೆದ ವಚ್ಚ ಹೊಸ ಹೊನ್ನ ಬೆಳೆಗಳನ್ನು ಹದ್ದಿ ತಿದ್ದಿ ತೀಡಿ ಮಾಡಿ ಹದಗೊಳಿಸಿದ ಹಪ್ಪಳ ಸಂಡಿಗೆಗಳ ಚಪ್ಪರಿಸಿದ ದಿನ. ಕಾಸಿಲ್ಲದ ಕಿಸೆಯೊಳಗಿಂದ ಅಪ್ಪ, ಕಾಸಿಲ್ಲದ ಕಿಸೆಯೊಳಗಿಂದ ಅಪ್ಪ ಕಸರತ್ತು ಮಾಡಿ ಸಡಗರದ ಸಂತೆಯೊಳಗೆ ಕನಸುಗಳ ಕಂತೆ ಹೊತ್ತು ಹೊಸ ಬಟ್ಟೆ ತಂದ ದಿನ. ಹೊಸ ಹುಟ್ಟು ಕಂಡ ದಿನ ನೆನಪಿದೆಯ ಅಣ್ಣ ಚಂದಿರನ ಕಂಡ. ತಳಿರು ತೋರಣಗಳೊಳಗೆ ಎಳೆಯ ಮನಸ್ಸುಗಳರಳಿದ ದಿನ, ತಳಿರು ತೋರಣಗಳೊಳಗೆ ಎಳೆಯ ಮನಸ್ಸುಗಳರಳಿದ ದಿನ, ಚಿಣ್ಣರೊಡನೆ ಚೆಂಡಾಡಿದ ದಿನ, ಎಣ್ಣೆ ಮೈಯಿ ಬೆಣ್ಣೆ ಕೈಯಿ, ಎಣ್ಣೆ ಮೈಯಿ ಬೆಣ್ಣೆ ಕೈಯಿ, ಲಗೋರಿಯ ಲಗ್ಗೆ ಒಳಗೆ ಓಕುಳಿಯ ಬುಗ್ಗೆ ಒಳಗೆ ಬೇವು ಬೆಲ್ಲದೊಳಗಿನ ಬನಿಯ ಬಸಿದುಕೊಂಡ ದಿನ. ನೆನಪಿದೆಯಾ ಅಣ್ಣ ಚಂದಿರನ ಕಂಡ ದಿನ. ಎಳೆಯ ಚಂದಿರನ ಒಳವ ದರ್ಶನಕ್ಕಾಗಿ, ಎಳೆಯ ಚಂದಿರನ ಒಳವ ದರ್ಶನಕ್ಕಾಗಿ ದಿಣ್ಣೆ ದಿಬ್ಬಗಳ ನತ್ತಿ ಮಹಾಡಿ ಮಹಾಲುಗಳಾಚೆ ಕತ್ತರೆತ್ತರತ್ತರ ಮಾಡಿ ನೆಟ್ಟ ನೇತ್ರಗಳಲ್ಲಿ ಬಯಲ ಮುಗಿಲೊಳಗೆ ಬೆಳ್ಳಿ ಗೆರೆಯ ಕಂಡ ದಿನ. ನೆನಪಿದೆಯಾ ಅಣ್ಣ ಚಂದಿರನ ಕಂಡ ದಿನ. ಚಂದಿರನೇಕೋ ಇತ್ತಿತ್ತಲು ಕಾಣನೋ ಅಣ್ಣ, ಚಂದಿರನೇಕೋ ಇತ್ತಿತ್ತಲು ಕಾಣನೋ ಅಣ್ಣ, ಮುಸುಕಿದ ಮಬ್ಬದು ಯಾವುದೋ ಅಣ್ಣ. ಗಡಿಯ ಗದ್ದಲಗಳೇ, ನುಡಿಯ ಹಬ್ಬರಗಳೇ, ಉರಿಯುವ ಉರಿಯತ್ತುಗಳೇ, ತಿವಿಯುವ ತ್ರಿ ನಾವು ಹುಡುಕ್ತೀವಿ ಹಿಂದೂಗಳು. ಚಂದ್ರನೊಳಗೆ ಚುಕ್ಕೆ ನಮ್ಮ ಮುಸ್ಲಿಂ ಬಾಂಧವರು, ಚುಕ್ಕೆಗಳೊಳಗೆ ಚಂದ್ರ, ಚಂದ್ರನೊಳಗೆ ಚುಕ್ಕೆ, ಒಂದೇ ಪಕ್ಷಿಗೆ ಎರಡು ರೆಕ್ಕೆ, ಯುಗಾದಿ ರಂಜನ್ ತೋಳುತ್ತೆಕ್ಕೆ. ಚುಕ್ಕೆಗಳೊಳಗೆ ಚಂದ್ರ, ಚಂದ್ರನೊಳಗೆ ಚುಕ್ಕೆ, ಒಂದೇ ಪಕ್ಷಿಗೆ ಎರಡು ರೆಕ್ಕೆ, ಯುಗಾದಿ ರಂಜನ್ ತೋಳುತ್ತೆಕ್ಕೆ. ಬಿಡುತ್ತಿಲ್ಲವೋ ಆರಲಿಕ್ಕೆ ಆ ದರ್ಬಾರಿನ ಗೌಡಿಕೆ, ಶ್ವೇತ ಭವನದ ಆಚೆಗೆಲ್ಲಿ ಹಾರಿಬಿಟ್ಟಿತ್ತೆಂಬ ಅಂಜಿಕೆ. ಚುಕ್ಕೆಗಳೊಳಗೆ ಚಂದ್ರ, ಚಂದ್ರನೊಳಗೆ ಚುಕ್ಕೆ, ಒಂದೇ ಪಕ್ಷಿಗೆ ಎರಡು ರೆಕ್ಕೆ, ಯುಗಾದಿ ರಂಜನ್ ತೋಳುತ್ತೆಕ್ಕೆ. ಬಿಡುತ್ತಿಲ್ಲವೋ ಹಾರಲಿಕ್ಕೆ ಆ ದರ್ಬಾರಿನ ಗೌಡಿಕೆ, ಶ್ವೇತ ಭವನದ ಆಚೆಗೆಲ್ಲಿ ಹಾರಿಬಿಟ್ಟಿತ್ತೆಂಬ ಅಂಜಿಕೆ. ಬರಲೇ ಇಲ್ಲ ಯಾಕೆ ಚಂದ್ರ, ಆಯ್ತು ನರಳುತ್ತಿತ್ತು. ಜೈ ಶ್ರೀರಾಮ್ ಧ್ವನಿಗಳು ಮೊಳಗುತ್ತಿತ್ತು. ಹೋರಾಟದ ಕೈಗಳು ಕೈ ಕೆಳಗಿಳಿಯದಂತೆ, ಕಟ್ಟಿದ ಗಾಂಧಿಯ ಕೋಲು ಮುರಿಯದಂತಾಗಿ, ಚೆಲ್ಲಾಡಿದ ಕಾಲುಗಳಿಗೆ ಹೂತಿದ ರಥದ ಗಾಲಿಯು ಮೇಲೊತ್ತ ಹೊರಟ ಕರ್ಣನ ನೆನಪಾಗಿರಬೇಕು. ಪತ್ವ ಹೊರಡಿಸಿದ ಕಳಂಕಿತ ರಾಮಬಾಣಗಳು ಬೆನ್ನು ಹಿರಿಯುತ್ತವೆ ಎಂದು ರಾಘವನಿಗಾಗಿ ತುಡಿದ ಗಾಂಧಿಯ ಆತ್ಮ ಇಲ್ಲೇ. ಸವಾರಿ ಮಾಡುವ ತನಕ ನಿನ್ನ ಬೆನ್ನ ಮೇಲೆ ಕೂತಿರುವೆ ತಂದೆ, ಎತ್ತರ ಮಹಲಿನಡೆಗೆ ಕಣ್ಣು ಬಿಟ್ಟು ಒಳಗಿಂದ ಒಳಗೆ ಆಕಳಿಸುತ್ತಿವೆ ಭಯಗ್ರಸ್ತತೆ ಹೊಕ್ಕಿ. ಹೊಂಚು ಸಂಚುಗಳ ಮುಖವಾಡ ಬಣ್ಣ ಬಳಿದುಕೊಂಡು ಬಂದೂಕ ಸುತ್ತುವರೆದಿದೆ ದಹಿ ದಹಿ. ಆಕಾಶಕ್ಕೆ ಹಾರಿದ ಭ್ರಮೆ ಸಾವನ್ನೂ ಸಹ್ಯವಾಗಿಸಿದೆ. ಗೇಣು ಉಳುವಂತಹ ಕವಿ ಗೇಣು ಹಾಕುತ್ತಾ ತೆವಳುತ್ತಿದ್ದಾನೆ ನನ್ನೊಳಗು, ಪ್ರಾಸ ಗೀಸ ನೆಚ್ಚಿಕೊಂಡು ಕವಿತೆ ಗೀವಿತೆ ಗೀಚಿಕೊಂಡು. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವಿಕಾಸ್ ಮೌರ್ಯ ಅವರು ಬರಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ಧರ್ಮ ಅಂತರ. ಧರ್ಮ ಅಂತರ, ನೀವು ಇಲ್ಲಿಯೇ ಇರಬೇಕು, ಅಲ್ಲೆಲ್ಲಿಗೂ ಹೋಗಕೂಡದು, ಇಲ್ಲಿಯೇ ಬಿದ್ದಿರಬೇಕು ಅಷ್ಟೇ.
ಬಿದ್ದು ಸಾಯಬೇಕು. ಧರ್ಮವೆಂಬುದು ಹಂಗೆಯೇನೋ, ಹೆತ್ತ ತಾಯನ್ನು ತೊರೆಯುವರೇನೋ, ಪರಹೆಂಗಸ ತಾಯನ್ನುವಿರೇನೋ, ಗೆದ್ದರೂ ಇಲ್ಲೇ ಸೋತರೂ ಇಲ್ಲೇ, ಇದ್ದರೂ ಇಲ್ಲೇ ಸತ್ತರೂ ಇಲ್ಲೇ, ನಿಮ್ಮ ಪೂರ್ವಜರ ಜೀತ ಮರೆತಿರೇನೋ, ನಿಮ್ಮ ಪೂರ್ವಜರ ಜೀತ ಮರೆತಿರೇನೋ. ನಾವು ಮುಟ್ಟುವುದಿಲ್ಲ, ಮುಟ್ಟಿಸಿಕೊಳ್ಳುವುದೂ ಇಲ್ಲ. ಮನವಾದರೂ ಸರಿ, ಮನೆಯಾದರೂ ಸರಿ, ಸ್ಥಾನವಾದರೂ ಸರಿ, ದೇವಸ್ಥಾನವಾದರೂ ಸರಿ, ಮನವಾದರೂ ಸರಿ, ಮನೆಯಾದರೂ ಸರಿ, ಸ್ಥಾನವಾದರೂ ಸರಿ, ದೇವಸ್ಥಾನವಾದರೂ ಸರಿ, ಒಳ ಬಿಡುವುದಿಲ್ಲ, ಬಿಟ್ಟುಕೊಳ್ಳುವುದೇ ಇಲ್ಲ. ಆದರೂ ನೀವಿಲ್ಲಿಯೇ ಬಿದ್ದಿರಬೇಕು, ಅಷ್ಟೇ, ಬಿದ್ದು ಸಾಯಬೇಕು. ಜೊತೆ ಕುಳಿತಿದ್ದೇವೆ ಬಸ್ ಎಂಬ ಕಾರಣಕ್ಕೆ, ಕೈ ಕುಲುಕುತ್ತೇವೆ ಕಚೇರಿ ಎಂಬ ಕಾರಣಕ್ಕೆ, ಸಲಾಮು ಹಾಕುತ್ತೇವೆ ಅಧಿಕಾರಿ ಎಂಬ ಕಾರಣಕ್ಕೆ, ಕೈ ಮುಗಿಯುತ್ತೇವೆ ಓಟೆಂಬ ಕಾರಣಕ್ಕೆ. ಹೆಗಲ ಮೇಲೆ ಕೈ ಹಾಕಿದರೋ ಎಚ್ಚರ, ಅಷ್ಟು ಮಾತ್ರಕ್ಕೆ ಹೆಗಲ ಮೇಲೆ ಕೈ ಹಾಕಿದರೋ ಎಚ್ಚರ, ಅರಳಿ ಕಟ್ಟೆಯ ಮೇಲೆ ಅಂಡೂರಿದಿರೋ ಕಟ್ಟೆಚ್ಚರ. ನರಕ ರೌರವ ನರಕ, ಇಹದಲ್ಲಿ ಸಮತೆ ಎಂದರೆ ಶಂಭೂಕ ನರಕ. ನರಕ ರೌರವ ನರಕ, ಇಹದಲ್ಲಿ ಸಮತೆ ಎಂದರೆ ಶಂಭೂಕ ನರಕ. ಮನೆ ಬಾಡಿಗೆಗೆ ಇದೆ, ನಮ್ಮದೇ ನಮ್ಮ ಮನೆಯದೇ, ಕೊಡುವ ಬಿಡುವ ಇಚ್ಛೆ ನಮ್ಮದೇ. ಶಾಸ್ತ್ರವಿದೆಯೇನು? ನಿಮಗೆ ಕೊಡಲೇಬೇಕೆಂಬ ಕಾನೂನಿದೆಯೇನು? ಸಸ್ಯಹಾರಿಗಳಿಗೆ ಮಾತ್ರ ಕಣ್ಣು ಕಾಣದೇನು? ಇಷ್ಟವಿದ್ದರೆ ಕೊಟ್ಟೇವು. ಅಡುಗೆ ಮನೆಯ ಇಣುಕಿ ನೋಡುವ ಷರತ್ತಿಗೆ ತಲೆಬಾಗಿದರೆ ಬಿಟ್ಟೇವು. ಜೋಕೆ ನಮ್ಮ ಹೆಂಗಳ ಕಣ್ಣೆತ್ತಿ ನೋಡಿದಿರೋ ಜೋಕೆ, ಹೆತ್ತ ಮಗಳ ಕತ್ತು ಕೊಯ್ದು ಧರ್ಮ ಉಳಿಸಿಕೊಂಡ ಪರಂಪರೆ, ಸನಾತನ ಸಮೃದ್ಧ ಸ್ವಾಭಾವಿಕ ಪರಂಪರೆ, ಬಿಟ್ಟು ಕೊಡೆವು ಸುಲಭಕ್ಕೆ, ಜಾತಿಯೇ ಮೂಲ ನಮ್ಮ ಹಿತಕ್ಕೆ ನಮ್ಮ ಮತಕ್ಕೆ, ಮೇಲೆ ನಾವು, ಇದೇ ನಮ್ಮ ಧರ್ಮ, ಕೆಳಗೆ ನೀವು, ಇದೇ ನಿಮ್ಮ ಕರ್ಮ. ಗದ್ದುಗೆ ನಮ್ಮದು, ಗುಲಾಮಗಿರಿ ನಿಮ್ಮದು. ನೀವಾಗಬಾರದು ನಮ್ಮಂತೆ, ನಾವಾಗಲಾರೆವೋ ನಿಮ್ಮಂತೆ. ಇದ ಮೀರಿ ನೀ ನಿಂತೆಯೋ ಸಂಭವಾಮಿ ಯುಗೇ ಯುಗೇ. ಹುಷಾರ್, ನೀವಿಲ್ಲಿಯೇ ಬಿದ್ದಿರಬೇಕು, ಅಷ್ಟೇ, ಬಿದ್ದು ಸಾಯಬೇಕು. ನಾವು ಅತ್ತಿತ್ತ ಹೊರಳುತ್ತೇವೆ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯುತ್ತೇವೆ. ಹೂಣರು, ಗ್ರೀಕರು, ಮಂಗೋಲಿಯರು, ಅರಬ್ಬರು, ತುರ್ಕರು, ಸುಲ್ತಾನರು, ಮೊಘಲರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು, ಯಾರಾದರೂ ಸರಿ, ವಸುದೈವ ಕುಟುಂಬಕಂ, ಅಧಿಕಾರವೇ ಗುರಿ. ಹೋಗುತ್ತೇವೆ ಬರುತ್ತೇವೆ ಬೆರೆಯುತ್ತೇವೆ ಮೈ ಮರೆಯುತ್ತೇವೆ. ಆದರೆ ನೀವು ಇಲ್ಲಿಯೇ ಬಿದ್ದಿರಬೇಕು, ಅಷ್ಟೇ, ಬಿದ್ದು ಸಾಯಬೇಕು. ಅತ್ತ ಬದುಕಬಾರದು ಇತ್ತ ಸಾಯಲೂ ಬಾರದು. ನರಳಬೇಕು ನರಳಿ ನರಳಿ ನರಕದಲ್ಲಿಯೇ ಇರಬೇಕು. ಧರ್ಮರೇಖೆ ದಾಟುವ ಕನಸನ್ನು ಅಳಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಓಂ ಶಾಂತಿ ಶಾಂತಿ. ಧನ್ಯವಾದಗಳು ಸರ್. ಈಗ ರೂಮಿ ಅವರೀಶ್ ಅವರು ಒಂದು ಕವನವನ್ನು ಓದಬೇಕಿತ್ತು, ಕಾರಣಾಂತರಗಳಿಂದ ಅವರು ಓದೋಕ್ಕಾಗಿಲ್ಲ, ಅವರಿಗೂ ಧನ್ಯವಾದಗಳು. ಈಗ ಬಂಜಗೆರೆ ಜಯಪ್ರಕಾಶ್ ಸರ್ ಇಂದ ದೀಕ್ಷೆಯ ಭಾಷಣ. ಸ್ನೇಹಿತರೆ, ಮತ್ತು ಈವರೆಗೂ ಕವಿತೆಗಳನ್ನು ವಾಚನ ಮಾಡಿದಂತಹ ಎಲ್ಲ ಕವಿ ಮಿತ್ರರೇ,
ಎಲ್ಲರೂ ಕೂಡ ಕವಿತೆಗಳನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಚೆನ್ನಾಗಿ ಬರೆದಿದ್ದಾರೆ ಅಂತ ಮೊದಲೇ ಹೇಳಿದೆ. ಸುಂದರವಾಗಿ ಬರೆದಿದ್ದಾರೋ ಇಲ್ವೋ ಅದನ್ನು ಆನಂತರದಲ್ಲೂ ಕೂಡ ಹೇಳಬಹುದು. ಚೆನ್ನಾಗಿ ಬರೆಯೋದು ಅಂತ ಹೇಳಿದರೆ ಸುಂದರವಾಗಿ ಬರೆಯೋದು ಅಂತ ಕೂಡ ಅಲ್ಲ. ಅವರವರ ಮನಸ್ಸಿನ ಒಳಗಡೆಯ ಭಾವನೆಗಳಿಗೆ ಬಹಳ ಒಳ್ಳೆಯ ರೂಪ ಕೊಟ್ಟಿದ್ದಾರೆ, ಅನಿಸಿಕೆಗಳಿಗೆ ರೂಪಗಳನ್ನು ಕೊಟ್ಟಿದ್ದಾರೆ, ಆಕ್ರೋಶಗಳಿಗೆ ರೂಪ ಕೊಟ್ಟಿದ್ದಾರೆ, ತಳಮಳಗಳಿಗೆ ರೂಪ ಕೊಟ್ಟಿದ್ದಾರೆ. ಒಬ್ಬ ನಿಜವಾದ ಕವಿಯಾದವನು ಮಾಡಬೇಕಾದ ಕೆಲಸ ಅದೇ ಅಂತ ನನಗನಿಸುತ್ತೆ. ಕವಿತೆ ಅನ್ನುವುದು ಕವಿ ನಡೆಸುವ ಹೋರಾಟ. ಕವಿತೆ ಬರೆಯೋದು ಅವನು ಹೋರಾಟದ ಭಾಗ. ಕವಿಯಾದವನು ಏನು ಮಾಡಬೇಕು? ಕವಿತೆಯನ್ನು ಬರಿತಾ ಇರಬೇಕು, ಯಾಕಂದರೆ ಅದು ಅವನು ಹೋರಾಟದ ಭಾಗವಾಗಿರುತ್ತೆ. ಇಲ್ಲಿ ಕೆಲವರು ಕವಿತೆಗಳನ್ನು ಓದಿದಾಗ ಕೇಳಿಸಿಕೊಂಡವರ ಕಣ್ಣು ತುಂಬಿ ಬಂದಿದ್ದರೆ ಆಶ್ಚರ್ಯ ಇಲ್ಲ. ಬಹಳ ಮನಮುಟ್ಟುವಂತಹ ಕವಿತೆಗಳು, ಯಾಕಂದರೆ ಅದರೊಳಗಡೆ ಸತ್ಯ ಇತ್ತು. ನನ್ನ ಎದೆಯನ್ನು ಸೀಳಿದರೆ ನನಗೆ ಅದರಲ್ಲಿ ಎರಡು ಅಕ್ಷರ ಸಿಗುತ್ತೋ ಇಲ್ಲವೋ ನಿಮಗೆ, ಆದರೆ ಅದರೊಳಗೊಂದು ಹೂವಿದೆ ಅಂತ ಹೇಳಬೇಕು ಅಂತ ಹೇಳಿದರೆ ಅದು ಬರೀ ಕಾವ್ಯಾಲಂಕಾರ ಅಂತ ನಾನು ಅದನ್ನು ಭಾವಿಸೋದಿಲ್ಲ. ಬದುಕಿನ ಭಾಳ ಭೀಕರವಾದ ಅನುಭವ, ಅದನ್ನು ನಾವು ಒಳಗಡೆಯಿಂದ ಅದನ್ನು ತೆಗೆದು ಹೇಳಬೇಕು. ನಾನು ಉದಾಹರಣೆಗೆ ಮಾತ್ರ ಒಂದು ಕವಿತೆಯನ್ನು ಹೇಳಿದೆ, ಬೇರೆ ಎಲ್ಲರೂ ಕೂಡ ಇವತ್ತಿನ ಸಂದರ್ಭಕ್ಕೆ ಅಗತ್ಯವಾಗಿರುವಂತಹ ಸತ್ಯಗಳನ್ನು ತಮ್ಮ ಕವಿತೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದರಲ್ಲಿ ಶ್ರೇಷ್ಠ ಕವಿತೆಗಳು, ಕನಿಷ್ಠ ಕವಿತೆಗಳು, ಒಳ್ಳೆಯ ಕವಿತೆಗಳು ಇತ್ಯಾದಿಗಳೆಲ್ಲವೂ ಕೂಡ ಆನಂತರದ ವಿಮರ್ಶೆಗೆ ಸಂಬಂಧಪಟ್ಟ ವಿಷಯ. ಬಹಳ ಮುಖ್ಯವಾಗಿ ಕವಿ ಮಾಡಬೇಕಾಗಿರೋದು ತನ್ನ ಕಾಲಕ್ಕೆ ಕೊರಳಾಗಬೇಕು. ಬಹಳ ಹಿಂದಿನಿಂದ ಹೇಳ್ತಾ ಬಂದಿರೋ ಮಾತು, ತನ್ನ ಕಾಲಕ್ಕೆ ಕೊರಳಾಗದವನು, ಅವನು ಎಷ್ಟು ಸುಂದರವಾದ ಕವಿತೆಗಳನ್ನು ಬರೆದರೂ ಕೂಡ, ಎಷ್ಟು ಸುಂದರ ಸಾಹಿತ್ಯವನ್ನು ಬರೆದರೂ ಕೂಡ ಅದು ಆನಂತರದಲ್ಲಿ ನಿಲ್ಲುತ್ತೆ ಅಂತ ಯಾವ ಭರವಸೆಯೂ ಇಲ್ಲ. ಇವತ್ತು ಅಚಾನಕ್ಕಾಗಿ ನಾನು ಪಿ ಲಂಕೇಶ್ ಅವರು ಬರೆದಿರುವ ಸಾಲುಗಳನ್ನು ಓದಬೇಕಾಗ್ಬಂತು, ಯಾರೋ ಫೇಸ್ಬುಕ್ಕಲ್ಲಿ ಹಾಕಿದ್ರು. ರಾಜರ ಆಸ್ಥಾನಗಳಲ್ಲಿದ್ದು ಹಂಸತೂಲಿಕಾತಲ್ಪಗಳಲ್ಲಿ ತೂಗಿಕೊಂಡು ಕವಿತೆಗಳಲ್ಲಿ ಬರೆದವರು ಎಷ್ಟೋ ಜನ ಮರೆತು ಹೋಗಿದ್ದಾರೆ. ಬೀದಿಗಳಲ್ಲಿ ಭಿಕ್ಷೆ ಬೇಡಿಕೊಂಡು ದಾಸರಾಗಿ ಓಡಾಡಿದವರು, ಕಾಡುಗಳಲ್ಲಿ ಅಲೆದಾಡಿದವರು, ಗುಡಿ ಕಟ್ಟೆಗಳ ಮೇಲೆ ಜಗಲಿಗಳ ಮೇಲೆ ಕಾಲ ಕಳೆದವರು ಇವತ್ತು ಕನ್ನಡದ ಹೃದಯದ ತಂತಿಯನ್ನು ಮೀಟ್ತಾ ಇದ್ದಾರೆ. ಆ ಶರೀಫ, ಆ ಕನಕ, ಆ ಬಸವ, ಇವರು ರಾಜಸ್ಥಾನಗಳಿಗೆ ಕವಿತೆಗಳನ್ನು ಬರೆದವರಲ್ಲ, ಪಂಡಿತರಿಗೋಸ್ಕರವಾಗಿಯೂ ಬರೆದವರಲ್ಲ, ತಮ್ಮ ಸರೀಕರಿಗೋಸ್ಕರವಾಗಿ ಬರೆದವರು, ತಮ್ಮಂತೆಯೇ ನೊಂದವರೋ ಅಥವಾ ನಗುವವರಿಗೋಸ್ಕರವಾಗಿ ಬರೆದವರು. ಆದ್ದರಿಂದ ಅಂತಹ ಕವಿತೆಗಳನ್ನು ಇಲ್ಲಿ ಈ ಪ್ರತಿರೋಧ ಜನಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಕವಿಗಳು ಮಂಡಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಾನು ಕೂಡ ಒಂದು ಕವಿತೆಯನ್ನು ಓದಿ ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತೀನಿ. ಇದನ್ನು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕೆಡವಿದ ಮಾರನೆಯ ದಿನ ರಾತ್ರಿ ಬರೆದೆ. ಅವತ್ತು ನಾನು ಕೊಪ್ಪದ ಬಳಿ ಒಂದು ಕಾಡಲ್ಲಿ ಒಂದು ಸಾಹಿತ್ಯ ಗೋಷ್ಠಿಯಲ್ಲಿದ್ದು, ಅಲ್ಲಿಗೆ ಸುದ್ದಿ ಬಂತು ಬಾಬರಿ ಮಸೀದಿಯನ್ನು ಕೆಡವಿದರೆ ಈ ರೀತಿಯಾದ ವಿಧ್ವಂಸ ನಡೆದಿದೆ ಅಂತ. ಅವತ್ತು ಬರೆದಿದ್ದ ಕವಿತೆ ಇದು, 1992 December 7. ಕವಿತೆಯ ಹೆಸರು ಮಾಂಡ್ ನಿಷಾದನೆ ಮಾಂಡ್. ಸರಯೂ ತಟ, ಸರಯೂ ತಟ ಬೇಟೆಯಾಟ ರಾಜವ್ಯಾಧನಿಗೆ, ಸರಯೂ ತಟ ಬೇಟೆಯಾಟ ರಾಜವ್ಯಾಧನಿಗೆ ಬಾಣ ತಗುಲಿದ್ದು ಯಾವ ಮೃಗಕ್ಕೆ, ವೃದ್ಧ ತಂದೆ ತಾಯಿ ಕದಲಲಾರದ ಅಸಹಾಯಕತೆಗೆ, ಉಮ್ಮಳಿಸಿ ಬಂದ ಕಣ್ಣೀರ ನೆರೆಗೆ, ಸುಳಿ ತಿರುಗಿ ದಡ ಜರಗಿ ಬೋರ್ಗೆರೆತ ಕೇಳಿಸಿತ ಸರಯೂ ಶಾಪ. ಬಾಣ ತಗುಲಿದ್ದು ಯಾವ ಮೃಗಕ್ಕೆ ಕೇಳಿಸಿತ ಸರಯೂ ಶಾಪ. ಸಾಕೇತ, ಸಾಕೇತ ಅನ್ನೋದು ಅಯೋಧ್ಯೆಗೆ ಇನ್ನೊಂದು ಹೆಸರು. ಸಾಕೇತ ರಕ್ತಲೇಪಿತ ಪಟ್ಟ, ದಶರಥ ಭರತ ಶೂರ್ಪನಕಿ ಮೊಲೆ ಮೂಗು ಮುಂದಲೆ ಕೊಯ್ದ ಕೌಸಲ್ಯಾಪುತ್ರ. ಸಾಕೇತ ರಕ್ತಲೇಪಿತ ಪಟ್ಟ,
ರಕ್ತ ಮುಂಗಾರು ಮಳೆ ಸರೆಯು ತುಂಬಿ ಹರಿಯುವ ಹೊಳೆ ಹರಿಯುವ ನೀರು ನೆರೆ ಯಾರ ರಕ್ತ ನದಿ ನಿರಂತರ ನಡಿಗೆ ಲಯಕ್ಕೆ ಯಾರ ಪ್ರಾಣ ಶ್ರವಣ ಯಾರು ನಾನಾ ನೀನ ಶ್ರವಣ ಯಾರು ನಾನಾ ನೀನ ರಾಜವ್ಯಾದನ ಬಾಣ ಕಮಲ ಕೋಮಲ ರಾಜವ್ಯಾದನ ಬಾಣ ಕಮಲ ಕೋಮಲ ಮೃಗದ ನೆಪದಲ್ಲಿ ಚಿತ್ಕರಿಸುವುದು ಮಾನವ ಹೃದಯ ಕೊನೆಯಿದೆಯ ಶ್ರವಣ ಬೆನ್ನ ಹಿಂದೆ ಕಾರಣವಿರದ ಕೊಲೆಗತ್ತಿ ತೂಗುವುದು ಶ್ರವಣ ಬೆನ್ನ ಹಿಂದೆ ಕಾರಣವಿರದ ಕೊಲೆಗತ್ತಿ ತೂಗುವುದು ಸಾಕ್ಷಿ ಇದೆಯ ಕೊಲೆಗೆ ತಾಯಿ ತಂದೆ ಕುರುಡು ಸಾಕೇತ ರಾಜ್ಯಭಾರ ವ್ಯಾಪಾರ ಮತ್ತಿನ ಬೊಗಸೆಗಳು ಮೊಗೆದು ಮಾರುವುದು ಹಾಲು ನೆತ್ತರು ಮತ್ತಿನ ಬೊಗಸೆಗಳು ಮೊಗೆದು ಮಾರುವುದು ಹಾಲು ನೆತ್ತರು ನೆಲತಾಯಿ ಎದೆ ಕೊಯ್ದು ಕಾರಣವಿರದ ಕೊಲೆಗತ್ತಿ ಬೆನ್ನಟ್ಟುವುದು ಹುಲ್ಲೆಯೇ ಬೆಂಗಾವಲಿರದ ಅಯ್ಯೋ ಮಾಣ್ ನಮಸ್ಕಾರ ಕವಿಗೋಷ್ಠಿ ಇಲ್ಲಿಗೆ ಮುಕ್ತಾಯವಾಗಿದೆ ವೇದಿಕೆ ಮೇಲಿರುವ ಎಲ್ಲರಿಗೂ ಧನ್ಯವಾದಗಳು